ನಮಸ್ತೆ ಸ್ಪರ್ಧಾರ್ಥಿಗಳೇ, ಗುರುದೇವ್ IAS ಅಂಡ್ KS ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಗುರುದೇವ್ IAS ಅಂಡ್ KS ಅಕಾಡೆಮಿಯು ಪ್ರಸ್ತುತ ನಮ್ಮ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೋಸ್ಕರ ತನ್ನದೇ ಆದ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಹೊಂದಿದ್ದು, ಅದರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಚಲಿತ ಘಟನೆಗಳಾಗಿರ್ಬೋದು ಹಾಗೂ ಎಲ್ಲ ರೀತಿಯ ತರಗತಿಗಳನ್ನು ಕೊಡೋದಕ್ಕೆ ಸಾಕಷ್ಟು ದಾರಿಯನ್ನು ಮಾಡಿಕೊಂಡಿದೆ. ಫಾರ್ ಎಕ್ಸಾಂಪಲ್, ಗುರುದೇವ್ IAS ಅಂಡ್ KS ಅಕಾಡೆಮಿಯು ತನ್ನದೇ ಆದ ಮೊಬೈಲ್ ಅಪ್ಲಿಕೇಶನ್ ಅನ್ನು ಹೊಂದಿದ್ದು, ಇದರಲ್ಲಿ ಪ್ರತಿದಿನದ ಪ್ರಚಲಿತ ಘಟನೆಗಳು ಹಾಗೂ ಮಂತ್ಲಿ ಇ ಮ್ಯಾಗಝಿನ್ ಹಾಗೂ ಇನ್ನಿತರ ಎಲ್ಲ ರೀತಿಯಾದ ನೋಟ್ಸ್ಗಳನ್ನು ಬಿಡಲಾಗ್ತದೆ. ಸೊ ಈ ಅಪ್ಲಿಕೇಶನ್ ಮೂಲಕ ನೀವು ಎಲ್ಲ ರೀತಿಯಾದ ನೋಟ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನದಲ್ಲಿ ತೊಡಗಬಹುದು. ಮತ್ತು ಗುರುದೇವ್ KS ಅಂಡ್ IAS ಅಕಾಡೆಮಿಯು ತನ್ನದೇ ಆದ ಯೂಟ್ಯೂಬ್ ಚಾನಲನ್ನು ಹೊಂದಿದ್ದು, ಈ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲ ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ಸಾಕಷ್ಟು ಆನ್ಲೈನ್ ಕ್ಲಾಸ್ಗಳನ್ನು ಮಾಡಿದೆ. ಇದುವರೆಗೆ ಸಾಕಷ್ಟು ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾ ಇದೆ ಹಾಗೂ ಮಾಡಿದೆ ಕೂಡ. ಸೊ ಇದನ್ನು ನೀವು ಫಾಲೋಅಪ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾಕಷ್ಟು ವಿಷಯಗಳನ್ನು ನೀವು ತಿಳಿಯಬಹುದು. ಫಾರ್ ಎಕ್ಸಾಂಪಲ್, ಹೇಗಪ್ಪ ಅಂದರೆ ಪ್ರಸ್ತುತ ಸ್ಥಿತಿ ಹೇಗಿದೆ ಅಂತಂದರೆ, ಎಲ್ಲರೂ ಕ್ಲಾಸಿಗೆ ಬಂದುಬಿಟ್ಟು ಕ್ಲಾಸನ್ನು ಕೇಳಲು ಆಗ್ತಾ ಇಲ್ಲ. ಯಾಕಪ್ಪ ಅಂದರೆ ಕೋವಿಡ್ ಇರುವ ಕಾರಣವಾಗಿ ಎಲ್ಲರೂ ಆನ್ಲೈನ್ ಮೊರೆಯನ್ನು ಹೋಗ್ತಾ ಇದ್ದಾರೆ. ಸೊ ಆನ್ಲೈನಲ್ಲಿ ನಾವು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಷಯಗಳನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದು. ಇದರ ಮೂಲಕ ನೀವು ಸಾಕಷ್ಟು ಪರಿಚಿತ ಘಟನೆಗಳಾಗಿರ್ಬೋದು ಹಾಗೂ ಯಾವುದೇ ವಿಷಯದ ಬಗ್ಗೆ ಸಾಮಾನ್ಯ ಜ್ಞಾನ ಆಗಿರ್ಬೋದು, ಸಬ್ಜೆಕ್ಟ್ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿಯಾದ ಜ್ಞಾನವನ್ನು ಪಡೆದುಕೊಳ್ಳಬಹುದು. ಸೊ ಎಲ್ಲರೂ ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಗುರುದೇವ್ ಸಂಸ್ಥೆಯ ಸದುಪಯೋಗವನ್ನು, ಜ್ಞಾನವನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಲು ಇಷ್ಟಪಡ್ತೀನಿ. ಅದೇ ರೀತಿ ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಟೆಲಿಗ್ರಾಮ್ ಚಾನಲ್ನಲ್ಲಿ ನಮ್ಮದು ಕೂಡ ಒಂದಾಗಿದೆ, ಗುರುದೇವ್ IAS ಅಂಡ್ KS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಹಾಗೂ ಟೆಲಿಗ್ರಾಮ್ ಚಾನಲ್. ಸೊ ಈ ಚಾನಲ್ಗೆ ಜಾಯ್ನ್ ಆಗೋದ್ರ ಮೂಲಕ ನೀವು ಪ್ರಚಲಿತ ಘಟನೆಗಳು ಹಾಗೂ ಎಲ್ಲ ರೀತಿಯ ವಿಷಯಗಳನ್ನು ಕೂಡ ತಿಳಿದುಕೊಳ್ಳಬಹುದು. ಸೊ ಇನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಗುರುದೇವ ಇರತಕ್ಕಂಥದ್ದು. ಸೊ ಈ ಎರಡೂ ಚಾನಲ್ಗಳಲ್ಲಿ ಸಹ ನೀವು ತನ್ನದೇ ಆದ ದೈನಂದಿನ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದನ್ನು ನೀವು ತಿಳಿದುಕೊಂಡು ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚು ಮಾಡಿಕೊಳ್ಬೋದು ಅಂತ ಹೇಳಲು ತುಂಬ ಇಷ್ಟಪಡ್ತೀನಿ. ಇನ್ನು ಮುಂದುವರೆದು ನಾವು ನಿನ್ನೆಯ ಅಥವಾ ಹಿಂದಿನ ತರಗತಿಯಲ್ಲಿ 2020 ಆಗಸ್ಟ್ ತಿಂಗಳ ಪ್ರಚಲಿತ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ. ಈ ಘಟನೆಗಳ ಮುಂದುವರಿದ ಭಾಗ ಸಾಕಷ್ಟು ಜನ ನೀವು ನೋಡಿದ್ದೀರಾ, ನಿನ್ನೆ ನೋಡಿದ್ದೀರಾ, ಅದರ ಒಂದು ಸದುಪಯೋಗವನ್ನು ಪಡಿಸ್ಕೊಂಡಿದ್ದೀರಾ. ಹಾಗೆ ಪ್ರತಿದಿನ ಕೂಡ ನಾವು ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಅವನ್ನು ಕೂಡ ನೀವು ನೋಡಬೇಕು ಮತ್ತು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದುವರಿದು ನಿನ್ನೆಯ ರೀತಿಯಲ್ಲಿ ಆಗಸ್ಟ್ 2020 ಆದಂಥ ಮತ್ತೊಂದು ಮೇಜರ್ ವಿಷಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ನಡೆದ 2021 ನಡೆದ FBA ಎಕ್ಸಾಮಲ್ಲಿ ಕೂಡ ಈ ವಿಷಯವಾಗಿ ಕ್ವಶನ್ ಬಂದಿದೆ. ಈ ವಿಷಯವಾಗಿ ಕ್ವಶನ್ ಬಂದಿತ್ತು, ನಾನು ಮುಂದೆ ಹೇಳ್ತೀನಿ ಯಾವುದು ಅಂತ ನೋಡ್ರಿ. 2020 ಆಗಸ್ಟ್ 12 ಅಂದರೆ ಪ್ರತಿ ವರ್ಷ ಆಗಸ್ಟ್ 12 ನಾವು ವಿಶ್ವ ಆನೆಗಳ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವರ್ಲ್ಡ್ ಎಲಿಫೆಂಟ್ ಡೇ, ವಿಶ್ವ ಆನೆಗಳ ದಿನ ಯಾವತ್ತು ಅಂದರೆ ಆಗಸ್ಟ್ 12 ಪ್ರತಿ ವರ್ಷ ವಿಶ್ವ ಆನೆಗಳ ದಿನವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಯಾರು ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ್ದು ಅಂತಂದರೆ, ಅಂತಾರಾಷ್ಟ್ರೀಯ ಎಲಿಫೆಂಟ್ ಫೌಂಡೇಶನ್ ವನ್ಯಜೀವಿ ಸಂಸ್ಥೆ. ಅಂತಾರಾಷ್ಟ್ರೀಯ ಎಲಿಫೆಂಟ್ ಫೌಂಡೇಶನ್ ವನ್ಯಜೀವಿ ಸಂಸ್ಥೆಯು 2012 ಆಗಸ್ಟ್ರಿಂದ ಅಂತಾರಾಷ್ಟ್ರೀಯ ಆನೆಗಳ ದಿನವನ್ನು ಆರಂಭಿಸಲು ಅಥವಾ ಆಚರಿಸಲು ಪ್ರಾರಂಭ ಮಾಡಿತು. ಏನು 2012 ಆಗಸ್ಟ್ 12 ಅಂತಾರಾಷ್ಟ್ರೀಯ ಆನೆಗಳ ದಿನ ಆಚರಣೆ ಮಾಡೋದಕ್ಕೆ ಇದು ಪ್ರಾರಂಭ ಮಾಡಿತು. ಹಾಗಾದರೆ ಅಂತಾರಾಷ್ಟ್ರೀಯ ಎಲಿಫೆಂಟಾ ಫೌಂಡೇಶನ್ ಎಲ್ಲಿ ಕಂಡು ಬರುತ್ತದೆ? ಅಂತಾರಾಷ್ಟ್ರೀಯ ಎಲಿಫೆಂಟಾ ಫೌಂಡೇಶನ್ USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಟೆಕ್ಸಾಸ್ ಎಂಬತಕ್ಕಂಥ ನಗರದಲ್ಲಿ ಇದು ಸಂಸ್ಥೆ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇಡೀ ವಿಶ್ವದಲ್ಲಿ ಕೂಡ ಆಗಸ್ಟ್ 12 ಪ್ರಸ್ತುತ ವಿಶ್ವ ಆನೆಗಳ ದಿನ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ವಿಶ್ವ ಆನೆಗಳ ದಿನವನ್ನು ಭಾರತದಲ್ಲಿ ಯಾವಾಗ ಜಾರಿ ಮಾಡಲಾಯಿತು, ಯಾವಾಗಿಂದ ಅಳವಡಿಸಿಕೊಂಡಿದ್ದೀವಿ ಅಂತಂದರೆ 2016 ಭಾರತದಲ್ಲಿ 2016 ವಿಶ್ವ ಆನೆ ದಿನವನ್ನು ಆಚರಿಸಲು ಪ್ರಾರಂಭ ಮಾಡಿದ್ದೇವೆ. ಯಾವಾಗಿಂದ 2016 ಭಾರತದಲ್ಲಿ ವಿಶ್ವ ಆನೆಗಳ ದಿನವನ್ನು ಆಚರಿಸಲು ಪ್ರಾರಂಭ ಮಾಡಿದ್ದೇವೆ. ಹಾಗಾದರೆ ಆನೆ ಬಗ್ಗೆ ಕೆಲವೊಂದು ಸಾಮಾನ್ಯ ಮಾಹಿತಿ ಏನಪ್ಪ ಗೊತ್ತಿರಬೇಕು ನಿಮಗೆ. ಯಾವಾಗಲೂ ಸಮಟೈಮ್ ಕ್ವಶನ್ ಬರಬಹುದು, ಡೈರೆಕ್ಟಾಗಿ ಕ್ವಶನ್ಗಳು
ಸಿಂಪಲ್ ಅಂತ ಇರ್ತೀವಲ್ಲ ಅದರ ಮೇಲೆ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಸಾಕಷ್ಟೇ ಇರ್ತದೆ. ಫಾರ್ ಎಕ್ಸಾಂಪಲ್ ಏನು, ಆನೆಗಳು ಎಷ್ಟು ಎತ್ತರವಾಗಿರ್ತವೆ, ಆನೆಗಳು ಎಷ್ಟು ಎತ್ತರವಾಗಿ ಬೆಳೆಯುತ್ತವೆ ಅಂತಕ್ಕಂಥದ್ದು. ಸೊ ಕನಿಷ್ಠ 6.6 ಅಡಿಯಿಂದ, ಕನಿಷ್ಠ 6.6 ಅಡಿಗಳಿಂದ 11.5 ಅಡಿಯಷ್ಟು ಎತ್ತರವಾಗಿಯೂ ಬೆಳೀತಕ್ಕಂಥದ್ದು. ಕನಿಷ್ಠ 6.6 ಗರಿಷ್ಠ 11.5 ಅಡಿಯಷ್ಟು ಇವು ಎತ್ತರವಾಗಿ ಬೆಳೆಯುತ್ತವೆ. ಹಾಗೂ ಇವು ಎಷ್ಟು ತೂಕವನ್ನು ಹೊಂದಿರುತ್ತವೆ, ನೀವೆಲ್ಲ ಆನೆಗಳನ್ನು ನೋಡ್ತಾ ಇದ್ದೀರ. ಸೊ ಆನೆ ಅಂದ ತಕ್ಷಣ ತುಂಬ ದೈತ್ಯವಾದ ಪ್ರಾಣಿ, ಆನೆ ತುಂಬ ದೈತ್ಯವಾದ ಪ್ರಾಣಿಯಾಗಿರುತ್ತೆ. ಹಾಗಾಗಿ ಇದು ಎಷ್ಟು ತೂಕವನ್ನು ಹೊಂದಿರುತ್ತೆ ಅಂತ ನಾನು ಹೇಳೋದಾದರೆ, ಕನಿಷ್ಠ 2000 ಕನಿಷ್ಠ 2000 ಗರಿಷ್ಠ 5000 ಕೆಜಿವರೆಗೆ ತೂಕವನ್ನು ಹೊಂದಿರುತ್ತವೆ. ನೋಡ್ರಿ, ಕನಿಷ್ಠ 2000 ಗರಿಷ್ಠ 5000 ತೂಕವನ್ನು ಹೊಂದಿರುತ್ತವೆ. ನೋಡ್ರಿ, ಆನೆ ಬಗ್ಗೆ ಇತ್ತೀಚೆಗೆ ಒಂದು ಪ್ರಶ್ನೆ ಬಂತು ಅಂತ ಹೇಳಿದೆ, ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ವಿಶ್ವ ಆನೆಗಳ ದಿನ ಆಗಸ್ಟ್ 12 ಅಂತ ಹೇಳಿದ್ವಿ. ಸೊ ಯಾರ ದಿನ ಆರಂಭಿಸಿದ್ರು ಅಂದರೆ ಅಂತಾರಾಷ್ಟ್ರೀಯ ಎಲಿಫೆಂಟಾ ಫೌಂಡೇಶನ್. ಸೊ ಎಲ್ಲಿದೆ ಈ ಸಂಸ್ಥೆ, ಅಮೆರಿಕದ ಟೆಕ್ಸಾಸ್ ಎಂಬಲ್ಲಿ ಇದು ಸಂಸ್ಥೆ ಇರತಕ್ಕಂಥದ್ದು. ಸೊ 2012 ಮೊದಲ ಬಾರಿಗೆ ಆರಂಭ ಮಾಡ್ತಾರೆ. ನಾವು ಭಾರತ ಅಂತ ತಗೊಂಡಾಗ 2016 ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಭಾರತದಲ್ಲಿ 2016 ನಾವು ಆನೆಗಳ ದಿನವನ್ನು ಆಚರಣೆ ಮಾಡೋದಕ್ಕೆ ಆರಂಭ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದುವರೆದು ಈ ಸಾಮಾನ್ಯ ಜ್ಞಾನ ಆನೆಯ ಬಗ್ಗೆ ಏನಪ್ಪ ಅಂತಂದರೆ, ಆನೆ ಜಗತ್ತಿನಲ್ಲಿ ನೆಲದ ಮೇಲೆ ವಾಸಿಸುವ ಪ್ರಾಣಿಗಳಲ್ಲೇ ಅತಿ ದೈತ್ಯ ಪ್ರಾಣಿ, ಅತಿ ದೊಡ್ಡ ಪ್ರಾಣಿ. ನೆಲದ ಮೇಲೆ ವಾಸಿಸುವ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು ಅಂತ ಪ್ರಶ್ನೆ ಬಂತು ಅಂತಂದರೆ, ಯಾವುದು, ಆನೆ. ಆನೆ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ ಅತಿ ದೈತ್ಯವಾದ ಪ್ರಾಣಿ, ನೆಲದ ಮೇಲೆ ವಾಸಿಸುವ ಪ್ರಾಣಿ. ಓಕೆ, ಹಾಗಾದರೆ ಇಡೀ ಪ್ರಪಂಚದಲ್ಲಿ ಅಂದರೆ ಜಲ, ನೆಲ ಮತ್ತು ಜಲ ಇವೆರಡನ್ನೂ ತಗೊಂಡು ಅತಿ ದೊಡ್ಡ ಪ್ರಾಣಿ ಯಾವುದಪ್ಪ ಅಂತ ಅಂದರೆ, ಸೊ ನೀವು ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಇಡೀ ಪ್ರಪಂಚದಲ್ಲೇ ನೆಲ ಮತ್ತು ಜಲ, ನೆಲ ಮತ್ತು ಜಲವನ್ನು ಕಂಪೇರ್ ಮಾಡಿದಾಗ ಇಡೀ ಪ್ರಪಂಚದಲ್ಲೇ ಯಾವುದು ಅತಿ ದೊಡ್ಡ ಪ್ರಾಣಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಇನ್ನು ಮುಂದುವರೆದು ಆನೆಯ ಗರ್ಭಾವಸ್ಥೆ ಅಂತ ಬರುತ್ತೆ. ಆನೆಯ ಗರ್ಭಾವಸ್ಥೆಯ ಕಾಲ ಎಲ್ಲ ಪ್ರಾಣಿಗಳಿಗಿಂತ ಅತಿ ದೀರ್ಘವಾಗಿರ್ತದೆ. ನಾವು ಬೇರೆ ಪ್ರಾಣಿಗಳನ್ನು ಕಂಪೇರ್ ಮಾಡಿದರೆ, ಸೊ ಮನುಷ್ಯರು ಅಂತಂದಾಗ 9 ಅಂತ ಇರ್ತದೆ, 9 ಗರ್ಭಾವಸ್ಥೆಯ ಕಾಲ ಅಂತ ಇರುತ್ತೆ. ಅದೇ ಆನೆಯನ್ನು ನಾವು ತೆಗೆದುಕೊಂಡಾಗ ಇದರ ಒಂದು ಗರ್ಭಾವಸ್ಥೆಯ ಕಾಲ 22 ಅಂದರೆ 2 2 ಕಡಿಮೆ ಅಂತಕ್ಕಂಥದ್ದು. ಸೊ 22 ಇದು ಆನೆಯ ಗರ್ಭಾವಸ್ಥೆಯ ಕಾಲವಾಗಿರ್ತದೆ. ಮತ್ತೊಂದು ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಆನೆಯ ಜೀವಿತಾವಧಿ ಅಥವಾ ಜೀವಿಸುವ ಕಾಲ ಅಂತ ಕರಿತೀವಿ. ಆನೆಯು ಸುಮಾರು 70 ಕಾಲ ಜೀವಿತಾವಧಿಯನ್ನು ಹೊಂದಿರತಕ್ಕಂಥದ್ದು. ಎಷ್ಟು, 70 ಇದು ಜೀವಿತಾವಧಿಯನ್ನು ಹೊಂದಿದೆ, 70 ಜೀವಿತಾವಧಿಯನ್ನು ಹೊಂದಿದೆ. ಇನ್ನು ಮುಂದುವರೆದು ಭಾರತ ಸರ್ಕಾರದ ಪ್ರಮುಖ ಯೋಜನೆ ಬರುತ್ತೆ. ಸೊ ಇತ್ತೀಚೆಗೆ ಹೇಳಿದ್ದನ್ನು ನಾನು, FDA 2021 ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ನೇರವಾದ ಪ್ರಶ್ನೆ, ಆನೆ ಯೋಜನೆ ಯಾವಾಗ ಜಾರಿಗೆ ಬಂದಿತ್ತು ಅಂತ. ಯಾವಾಗ ಜಾರಿಗೆ ಬಂದಿತ್ತು ಅಂದರೆ 1992 ಆನೆ ಯೋಜನೆ ಅಂತಕ್ಕಂಥದ್ದು ಭಾರತದಲ್ಲಿ ಜಾರಿಗೆ ಬರ್ತದೆ. ಸೊ ಇದರ ಉದ್ದೇಶ ಏನು, ಆನೆ ಯೋಜನೆಯ ಪ್ರಮುಖವಾದ ಉದ್ದೇಶ ಏನಪ್ಪ ಅಂತಂದರೆ, ಆನೆಗಳ ಸಂರಕ್ಷಣೆ, ಆನೆಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಅವುಗಳ ಸಂಖ್ಯೆಗೆ ಅನುಗುಣವಾಗಿ, ಅವುಗಳ ಸಂಖ್ಯೆಗೆ ಅನುಗುಣವಾಗಿ ಈ ಯೋಜನೆಯು ಪ್ರಾರಂಭ ಆಗ್ತದೆ. ನೋಡ್ರಿ, ಆನೆಗಳ ಸಂರಕ್ಷಣೆ ಮೇನ್ ಪಾಯಿಂಟ್ ಮತ್ತು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು, ಆನೆಗಳನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ಒಂದು ವಂಶಾವಳಿಯನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆ ಜಾರಿಯಾಗಿದೆ. 1992 ಫೆಬ್ರವರಿಯಲ್ಲಿ ಇದು ಜಾರಿಯಾಗ್ತಕ್ಕಂಥದ್ದು, 92 ಫೆಬ್ರವರಿಯಲ್ಲಿ ಇದು ಜಾರಿಯಾಗ್ತದೆ. ಇನ್ನು ಆನೆಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆನೆಯಲ್ಲಿ ನಾವು ಎರಡು ರೀತಿಯಾಗಿ ನೋಡ್ತೀವಿ, ಒಂದು ಆಫ್ರಿಕನ್ ಆನೆ ಅಂತ, ಇನ್ನೊಂದು ಏಷಿಯನ್ ಆನೆ ಅಂತ. ಈ ಆಫ್ರಿಕನ್ ಆನೆ ಅಂತಂದಾಗ ಅತ್ಯಂತ ದೈತ್ಯವಾದ ಪ್ರಾಣಿಯಾಗಿರುತ್ತದೆ. ಸೊ ಏಷ್ಯನ್ ಆನೆ ಮತ್ತು ಆಫ್ರಿಕನ್ ಆನೆಗೂ ಸ್ವಲ್ಪ ಬದಲಾವಣೆ ಇರತಕ್ಕಂಥದ್ದು, ಆಫ್ರಿಕನ್ ಆನೆ ಅತಿ ದೊಡ್ಡದಾಗಿರ್ತದೆ, ಏಷ್ಯನ್ ಆನೆ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥದ್ದು ಏಷ್ಯನ್ ಆನೆ. ಸೊ ನಾವು ಭಾರತೀಯರಂತ ಬಂದಾಗ ಏಷ್ಯನ್ ಆನೆಯನ್ನು ನಾವು ನೋಡ್ತಕ್ಕಂಥದ್ದು. ಪ್ರತಿ ನಮ್ಮ ಪ್ರದೇಶಗಳಲ್ಲಿ ನಾವು ಯಾವ ರೀತಿಯಾದ ಆನೆಗಳನ್ನು ಕಾಣ್ಬೋದು ಅಂದರೆ ಏಷ್ಯನ್ ಎಲಿಫೆಂಟ್ಸ್ ಅಂತ ಕರಿತೀವಿ, ಈ ರೀತಿಯಾದಂಥ ಪ್ರಾಣಿಗಳನ್ನು ಕಾಣ್ತೀವಿ. ಸೊ ನೆಲದ ಮೇಲೆ ವಸ್ತು ಅತಿ ದೊಡ್ಡ ಪ್ರಾಣಿ ಯಾವುದಪ್ಪ ಅಂತಂದರೆ ಆಫ್ರಿಕನ್ ಆನೆ. ಸೊ ಆನೆಯಲ್ಲಿ ಆಫ್ರಿಕನ್ ಆನೆ, ಸೊ ಅದು ಕೂಡ ಇಂಪಾರ್ಟೆಂಟ್, ಆಫ್ರಿಕನ್ ಎಲಿಫೆಂಟ್ ಅಂತ ಕರಿತೀವಿ, ಅದು ಅತ್ಯಂತ ದೊಡ್ಡದು. ಸೊ ನಾನು ಆಗಲೇ ಹೇಳಿದಾಗೆ ನೆಲ ಮತ್ತು ಜಲದಲ್ಲಿ ವಾಸಿಸುವ ಅತಿ ದೊಡ್ಡ ಪ್ರಾಣಿ
ಕಂಪೇರ್ ಮಾಡಿ ನೆಲ ಮತ್ತು ಜಲ ಅಂತ ಅಂದ್ಕೊಂಡಾಗ ಇಡೀ ವಿಶ್ವ ಅಥವಾ ಭೂಮಿಯಲ್ಲಿ ವಾಸಿಸತಕ್ಕಂಥ ಅತಿ ದೊಡ್ಡ ಪ್ರಾಣಿ ಯಾವುದು ಅಂತ ನೀವು ಕಾಮೆಂಟ್ ಮಾಡಿ. ಸೊ ಇನ್ನು ಈ ಮುಂದುವರೆದ ಆನೆ ಯೋಜನೆಯಲ್ಲಿ ಏನೆಲ್ಲ ಮಾಡಿದರೆ ನಮ್ಮ ಒಂದು ಕರ್ನಾಟಕವನ್ನು ಕಂಪೇರ್ ಮಾಡಿದಾಗ ಅಂತಂದರೆ, ಸಿ ಆನೆ ಯೋಜನೆಯಡಿ ಮೈಸೂರು ಮತ್ತು ದಾಂಡೇಲಿಯಲ್ಲಿ ಆನೆ ಸಂರಕ್ಷಣಾ ಪ್ರದೇಶಗಳಲ್ಲಿ ಕಾಡಾನೆಗಳ ಆವಾಸ ಸ್ಥಾನಗಳು ರಕ್ಷಣೆ ಮತ್ತು ಸಂರಕ್ಷಣೆ ಕಾರ್ಯಗಳಿಗೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ. ಸೊ ಕರ್ನಾಟಕದಲ್ಲಿ ಏನು ಮಾಡಿದರೆ ಈ ಒಂದು ಯೋಜನೆಯ ಮುಖಾಂತರ, ಆನೆ ಯೋಜನೆಯ ಮುಖಾಂತರ ಎಲ್ಲಿ ಅತಿ ಹೆಚ್ಚು ಆನೆಗಳನ್ನ ನಾವು ಕಾಣ್ತೀವಲ್ಲ ಕರ್ನಾಟಕದ ಭಾಗಗಳಲ್ಲಿ, ಅಲ್ಲಿ ಆನೆ ಸಂರಕ್ಷಣೆ ಪ್ರದೇಶಗಳಲ್ಲಿ ಕಾಡಾನೆಗಳಿಗೆ ವಾಸಸ್ಥಾನ, ಆವಾಸ ಸ್ಥಾನಗಳ ರಕ್ಷಣೆ, ಸೊ ಎಲ್ಲೆಲ್ಲಿ ಕಾಡಾನೆಗಳು ವಾಸ ಮಾಡ್ತಾ ಇದ್ದಾವಲ್ಲ ಆ ಎಲ್ಲ ಪ್ರದೇಶಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಕಾಣಬಹುದು. ಇನ್ನು ಮುಂದುವರೆದು ಕರ್ನಾಟಕದಲ್ಲಿ ಎಲ್ಲೆಲ್ಲೆಲ್ಲ ನಾವು ಕಾಣ್ತೀವಿ ಈ ಒಂದು ಆನೆ ಸಂರಕ್ಷಿತ ಪ್ರದೇಶಗಳನ್ನು ಅಂತಂದರೆ, ಸೊ ನೀವು ಮ್ಯಾಪ್ ಮುಖಾಂತರ ಅದನ್ನು ನೋಡ್ಬೋದು. ಇಲ್ಲಿ ಜಿಲ್ಲೆಗಳ ಹೆಸರನ್ನು ಕೂಡ ಬರೆದಿದ್ವಿ, ಜಿಲ್ಲೆಗಳ ಹೆಸರನ್ನು ಕೂಡ ಬರೆದಿದ್ವಿ. ಸೊ ನಾವು ಒಂದು ಡೈರೆಕ್ಟಾಗಿ ಮ್ಯಾಪ್ ಮುಖಾಂತರ ನೋಡಬಹುದು ಅಂತ ಅಂತಂದಾಗ, ಸೊ ಉತ್ತರ ಕನ್ನಡದಿಂದ ನೋಡ್ಬೋದು ಡೈರೆಕ್ಟಾಗಿ ಉತ್ತರ ಕನ್ನಡ, ಇಲ್ಲಿ ಬೆಂಗಳೂರು ನಗರ ಅಂತ ಬರ್ತದೆ, ಬೆಂಗಳೂರು ನಗರ. ಈ ಉತ್ತರ ಕನ್ನಡದಲ್ಲಿ ದಾಂಡೇಲಿ ಪ್ರದೇಶ ಇದೆ, ದಾಂಡೇಲಿ ಆನೆ ಸಂರಕ್ಷಿತ ಪ್ರದೇಶ ಇರ್ತಕ್ಕಂಥದ್ದು. ಅಲ್ಲಿಂದ ಶಿವಮೊಗ್ಗದಲ್ಲಿ ನಾವು ನೋಡ್ತೀವಿ, ಶಿವಮೊಗ್ಗದಿಂದ ಬಂತಂದರೆ ಚಿಕ್ಕಮಗಳೂರಲ್ಲಿ ಕೂಡ ಇರ್ತಕ್ಕಂಥದ್ದು, ಚಿಕ್ಕಮಗಳೂರಲ್ಲಿದೆ, ನೆಕ್ಸ್ಟ್ ಹಾಸನದಲ್ಲಿ ಇದೆ, ನೆಕ್ಸ್ಟ್ ಕೊಡಗಿನಲ್ಲಿದೆ, ನೆಕ್ಸ್ಟ್ ಮೈಸೂರಲ್ಲಿದೆ, ಚಾಮರಾಜನಗರದಲ್ಲಿ ಇರ್ತಕ್ಕಂಥದ್ದು ಚಾಮರಾಜನಗರದಲ್ಲಿದೆ, ರಾಮನಗರದಲ್ಲಿದೆ, ಮಂಡ್ಯದಲ್ಲಿ ಇರ್ತಕ್ಕಂಥದ್ದು, ಮಂಡ್ಯದಿಂದ ಬೆಂಗಳೂರು ನಗರ, ಬೆಂಗಳೂರು ನಗರದಲ್ಲಿದೆ, ಬೆಂಗಳೂರು ನಗರದಿಂದ ಡೈರೆಕ್ಟಾಗಿ ನಾವು ಬೆಂಗಳೂರು ಗ್ರಾಮಾಂತರದವರೆಗೂ ಇರತಕ್ಕಂಥದ್ದು, ಬೆಂಗಳೂರು ಗ್ರಾಮಾಂತರ ನೋಡ್ರಿ ಎಲ್ಲ ಪ್ರದೇಶಗಳು. ಸೊ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಮಂಡ್ಯ, ಮೈಸೂರು, ಕೊಡಗು, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ಮೈಸೂರು ಮತ್ತು ದಾಂಡೇಲಿ ಅಂತಕ್ಕಂಥ ಪ್ರದೇಶಗಳಲ್ಲಿ ಆನೆ ಸಂರಕ್ಷಿತ ಪ್ರದೇಶಗಳನ್ನು ನಾವು ಕಾಣಬಹುದಾಗಿರ್ತದೆ. ಸೊ ಮ್ಯಾಪಲ್ಲಿ ಈಸಿಯಾಗಿ ನಿಮಗೆ ಗೊತ್ತಾಗಿದೆ, ಮ್ಯಾಪಲ್ಲಿ ನಾವು ಉತ್ತರ ಕನ್ನಡ ಅಂತಂದರೆ ದಾಂಡೇಲಿ ಪ್ರದೇಶ ಬರ್ತದೆ, ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರಿತೀವಿ, ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ಕೂಡ ಇರತಕ್ಕಂಥದ್ದು. ಈ ಪ್ರದೇಶದಲ್ಲಿ ನಾವು ಆರಂಭದಿಂದ ನೋಡಿದರೆ ಕರೆಕ್ಟಾಗಿ ಬರ್ತಕ್ಕಂಥದ್ದು ಎಲ್ಲಿ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ರಾಮನಗರ, ಮಂಡ್ಯ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ. ಈ ಎಲ್ಲ ಪ್ರದೇಶಗಳಲ್ಲಿ ಆನೆ ಸಂರಕ್ಷಿತ ಪ್ರದೇಶಗಳನ್ನು ನಾವು ಕಾಣಬಹುದು. ಯಾವುದೇ ಒಂದು ವಿಷಯವನ್ನು ನೀವು ಅಧ್ಯಯನ ಮಾಡುವಾಗ ಮ್ಯಾಪ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಎಕ್ಸಾಮ್ ಟೈಮಲ್ಲಿ ತುಂಬ ಈಸಿಯಾಗಿ ನೀವು ಆನ್ಸರನ್ನು ಕಂಡುಹಿಡಿಯಬಹುದು. ಸೊ ಈ ರೀತಿಯಾಗಿ ಮಾಡಿದಾಗ ನಿಮಗೆ ತುಂಬ ಈಸಿಯಾಗಿ ಈ ಪ್ರದೇಶಗಳ ನೆನಪಿನಲ್ಲಿ ಉಳಿತಕ್ಕಂಥದ್ದು. ಇನ್ನು ಮುಂದುವರೆದು ಈ ಆನೆ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು, ಆನೆ ಕುರಿತಾಗಿ ಏನೆಲ್ಲ ಪ್ರಶ್ನೆಗಳು ಬರಬಹುದು ಅಂದರೆ, ನಾವು ಆನೆಯ ಗಣತಿ ಅಂತ ನೋಡ್ತೀವಿ, ಆನೆಯ ಗಣತಿ. ಸೊ ನಾವು ಯಾವ ರೀತಿ ಜನಗಣತಿಯನ್ನು ಮಾಡ್ತೀವಲ್ಲ, ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಮಾಡ್ತೀವಿ, ಅದೇ ರೀತಿಯಾಗಿ ಪ್ರತಿ 5 ವರ್ಷಗಳಿಗೊಮ್ಮೆ ಆನೆ ಗಣತಿಯನ್ನು ನಾವು ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಇತ್ತೀಚೆಗೆ ನಡೆದಂಥ ಆನೆ ಗಣತಿ ಅಂತ ಬಂದರೆ 2017ರಲ್ಲಿ ನಡೀತು. ಹಾಗಾದರೆ ಮೊಟ್ಟ ಮೊದಲು ಆನೆ ಗಣತಿ ಯಾವಾಗ ಆರಂಭ ಆಯಿತು ಅಂತಂದರೆ 1979ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆನೆ ಗಣತಿಯನ್ನು ಪ್ರಾರಂಭಿಸ್ತಾರೆ. ಇತ್ತೀಚಿನ ಅಂತಂದರೆ 2017ರಲ್ಲಿ ಆನೆ ಗಣತಿಯನ್ನು ಮಾಡ್ತಕ್ಕಂಥದ್ದು. ಹಾಗಾದರೆ ಭಾರತದಲ್ಲಿ ಪ್ರಸ್ತುತ 2017ರ ಜನಗಣತಿ ಪ್ರಕಾರ ಎಷ್ಟು ಆನೆಗಳು ಇರ್ತಕ್ಕಂಥದ್ದು, ಎಷ್ಟಿದಾವೆ ಅಂತಂದರೆ 27,312 ಆನೆಗಳು ಪ್ರಸ್ತುತ ಭಾರತದಲ್ಲಿ ಇರ್ತಕ್ಕಂಥದ್ದು. ಎಷ್ಟು, 27,312 ಆನೆಗಳು ಪ್ರಸ್ತುತ 2017ರ ಆನೆ ಗಣತಿಯ ಪ್ರಕಾರ ಭಾರತದಲ್ಲಿ ಇಷ್ಟು ಆನೆಗಳು ಇರ್ತಕ್ಕಂಥದ್ದು. ಇನ್ನು ಮುಂದುವರೆದು ಯಾವೆಲ್ಲ ರಾಜ್ಯದಲ್ಲಿ ಹೆಚ್ಚು ಆನೆಗಳನ್ನು ನಾವು ಕಾಣ್ತೀವಿ ಅಂತಂದರೆ, ಸೊ ಹೇಳಿ ನೋಡೋಣ, ಅತಿ ಹೆಚ್ಚು ಆನೆಗಳು ಇರ್ತಕ್ಕಂಥ ರಾಜ್ಯ ಯಾವುದು, ಯಾವುದು ಅತಿ ಹೆಚ್ಚು ರಾಜ್ಯಗಳು, ಸರಿ ಅತಿ ಹೆಚ್ಚು ಆನೆಗಳಿರ್ತಕ್ಕಂಥ ರಾಜ್ಯ ಯಾವುದು ಅಪ್ಪ ಅಂತಂದರೆ, ಅತಿ ಹೆಚ್ಚು ಆನೆಗಳಿರ್ತಕ್ಕಂಥದ್ದು ಕ್ರಮವಾಗಿ ನಾವು 1, 2, 3 ಅಂತ ನೋಡೋದಾದರೆ, ಪ್ರಸ್ತುತ 2017ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ 2017ರ ಆನೆ ಗಣತಿಯ ಪ್ರಕಾರ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳು, ಹಾಗಾದರೆ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕ, ನಮ್ಮ
ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಆನೆಗಳನ್ನು ಹೊಂದಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದರೆ ಎಷ್ಟು ಆನೆಗಳು ಕರ್ನಾಟಕದಲ್ಲಿದ್ದಾವೆ? 6049 ಆನೆಗಳು ಕರ್ನಾಟಕದಲ್ಲಿ ಇರತಕ್ಕಂಥದ್ದು 2017 ಆನೆ ಗಣತಿಯ ಪ್ರಕಾರ. ನೋಡ್ರಿ, ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥದ್ದು ಕರ್ನಾಟಕ. ಸೊ ಈಗ ತಾನೇ ತೋರಿಸೋಣ, ಸಾಕಷ್ಟು ಭಾಗದಲ್ಲಿ ಆನೆಗಳ ಸಂರಕ್ಷಿತ ಪ್ರದೇಶ ಇದೆ, ಅಲ್ಲೆಲ್ಲ ಆನೆಗಳನ್ನು ಸಂರಕ್ಷಣೆ ಮಾಡತಕ್ಕಂಥ ಕಾರ್ಯಗಳು ನಡೀತವೆ. ಸೊ ಹಾಗಾಗಿ ಅತಿ ಹೆಚ್ಚು ಆನೆಗಳು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತವೆ. ಹಾಗೆ ಎರಡನೇ ಸ್ಥಾನದಲ್ಲಿ ಅಸ್ಸಾಂ ರಾಜ್ಯ ಇರತಕ್ಕಂಥದ್ದು. 2017 ಆನೆ ಗಣತಿ ಪ್ರಕಾರ ಅಸ್ಸಾಂನಲ್ಲಿ 5719 ಆನೆಗಳು ಕಾಣಬಹುದು. 5719 ಆನೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಮುಂದುವರೆದು ಮೂರನೇ ಸ್ಥಾನದಲ್ಲಿ ಇರತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ನಮ್ಮ ಕೇರಳ ರಾಜ್ಯ. ಸೊ ಕರ್ನಾಟಕದ ಕೆಳಭಾಗದಲ್ಲಿ ಬರತಕ್ಕಂಥ ರಾಜ್ಯ ಕೇರಳ ರಾಜ್ಯ. 3054 ಆನೆಗಳು ಕೇರಳ ರಾಜ್ಯದಲ್ಲಿ ಪ್ರಸ್ತುತ 2017 ಆನೆ ಗಣತಿಯ ಪ್ರಕಾರ ಕಂಡು ಬರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮುಂದುವರೆದು ಈ ಪ್ರಪಂಚ ಅಂತ ನಾವು ಕಂಪೇರ್ ಮಾಡಿದಾಗ ಇನ್ನು ಆಫ್ರಿಕಾ ಖಂಡದಲ್ಲಿ, ಆಫ್ರಿಕಾ ಒಂದು ಖಂಡ ನೆನಪಿರ್ಬೇಕು, ಆಫ್ರಿಕಾ ಖಂಡದಲ್ಲಿ ನಾವು ಸರಿಸುಮಾರು ಅತಿ ಹೆಚ್ಚು ಆನೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಎಷ್ಟು ಅಂತಂದರೆ 470,000 ಆನೆಗಳು, 4.70 lakhs ಅಂದರೆ 470,000 ಆನೆಗಳಲ್ಲಿ ಪ್ರಸ್ತುತ ಕಂಡು ಬರುತ್ತೆ ಅಂತ ಅಂದಾಜನ್ನು ಮಾಡಿದರೆ. ಇನ್ನು ಏಷ್ಯಾ ಖಂಡ ಅಂತ ಬಂದಾಗ ಸರಿಸುಮಾರು ಎಷ್ಟಿದೆ ಇಲ್ಲಿ, 50,000 ಆನೆಗಳನ್ನು ನಾವು ಕಾಣ್ಬೋದು. ಏಷ್ಯಾದಲ್ಲಿ ಎಷ್ಟು, ಕೇವಲ 50,000 ಆನೆಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ಅತಿ ಹೆಚ್ಚು ಅಂದರೆ 27,000 ಆನೆಗಳು ಭಾರತದಲ್ಲೇ ಇದೆ. ಅಂದರೆ ಅರ್ಧಕ್ಕಿಂತ ಹೆಚ್ಚು ಆನೆಗಳು ಭಾರತ ಒಂದು ದೇಶದಲ್ಲೇ ಇರತಕ್ಕಂಥದ್ದು. ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಆನೆಗಳು ಇಲ್ಲಿ ಕಂಡು ಬರ್ತವೆ, ಭಾರತದಲ್ಲಿ ಕಂಡು ಬರ್ತವೆ. ಕೇವಲ 50,000 ಆನೆಗಳಿವೆ ಅಂತ ಹೇಳ್ಬಿಟ್ಟು ಅಂದಾಜನ್ನ ಮಾಡಲಾಗಿರ್ತದೆ. ಇನ್ನು ಈ ಆನೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಸೊ ಮೊಟ್ಟ ಮೊದಲ ಬಾರಿಗೆ ನಾವು 1979 ಆನೆಗಣತಿಯನ್ನು ಆರಂಭ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ 1979 ಆನೆಗಳ ಸಂರಕ್ಷಣೆಗೋಸ್ಕರ, ಆನೆಗಳ ಸಂರಕ್ಷಣೆಗೆಂದು ಅಧಿನಿಯಮವನ್ನು ಹೊರಡಿಸಲಾಗ್ತದೆ. ಏನಿತ್ತು ಇದರಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಷಯಗಳಿದೆ ಅಂತಂದರೆ, ಕಾಡು ಆನೆಗಳನ್ನು ಕೊಲ್ಲುವುದು, ಗಾಯಗೊಳಿಸುವುದು, ಸೆರೆ ಹಿಡಿಯುವುದನ್ನು ಈ ಒಂದು ಅಧಿನಿಯಮದಲ್ಲಿ ನಿಷೇಧ ಮಾಡಲಾಗಿದೆ. ಯಾವ್ಯಾವ ನಾವು ಕಾಡು ಪ್ರಾಣಿ ಅಥವಾ ಆನೆ ಅಂತ ಕರಿತೀವಲ್ಲ, ಕಾಡಾನೆಯನ್ನು ಕೊಲ್ಲುವುದಾಗಲಿ ಅಥವಾ ಘಾಸಿಗೊಳಿಸುವುದಾಗಲಿ ಸೆರೆ ಹಿಡಿಯುವುದನ್ನಾಗಲಿ ಇದನ್ನು ನಿಷೇಧಗೊಳಿಸಿದ್ದಾರೆ. ಅಕಸ್ಮಾತ್ ಈ ಕಾನೂನನ್ನು ಮೀರಿ ಆನೆಗಳ ಮೇಲೆ ಯಾವುದೇ ರೀತಿಯ ದಾಳಿಯನ್ನು ಮಾಡಿದ್ದೇ ಆದಲ್ಲಿ ಅವರಿಗೆ ಕಠಿಣವಾದ ಕಾನೂನು ಕ್ರಮವನ್ನು ಜರುಗಿಸಲಾಗುತ್ತದೆ. ನಮ್ಮ ದೇಶದ ಸಂವಿಧಾನದಲ್ಲಿ ಅಥವಾ ಈ ಕಾಯ್ದೆಯಲ್ಲಿ ವಿವಿಧ ರೀತಿಯಾದ ಶಿಕ್ಷೆಗಳನ್ನು ಕೊಡಲಾಗಿರ್ತದೆ. ಅದರ ಪ್ರಕಾರ ಆ ಒಂದು ಯಾರಾದರೂ ಈ ರೀತಿಯಾದಂಥ ಘಟನೆಗಳಿಗೆ ಕಾರಣೀಕರ್ತರಾದರೆ ಅವರಿಗೆ ಶಿಕ್ಷೆಗಳನ್ನು ವಿಧಿಸಲಾಗ್ತದೆ. ಯಾವುದು, 1979 ಆನೆಗಳ ಸಂರಕ್ಷಣೆಯ ಅಧಿನಿಯಮದಲ್ಲಿ ಈ ಒಂದು ಉಲ್ಲೇಖವನ್ನು ಮಾಡಲಾಗಿದೆ. ಈ ಆನೆಯನ್ನು ಭಾರತ ಸರ್ಕಾರ 2010 ಭಾರತ ಸರ್ಕಾರ ಏನು ಮಾಡುತ್ತೆ, ಭಾರತದ ಪಾರಂಪರಿಕ ಪ್ರಾಣಿ ಅಂತ ಘೋಷಣೆ ಮಾಡ್ತದೆ. ಭಾರತದ ವಂಶ ಪಾರಂಪರಿಕ ಪ್ರಾಣಿ ಅಂತ ಹೇಳ್ಬಿಟ್ಟು ಆನೆಯನ್ನು ಏನು ಮಾಡ್ತಾರೆ, ಘೋಷಣೆಯನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕರ್ನಾಟಕ ಅಂತ ಬಂದಾಗ ಇಲ್ಲೊಂದು ವಿಶೇಷವಾಗಿ ಆನೆಯನ್ನು ಒಂದು ಚಿಹ್ನೆಯಾಗಿ ನಾವು ತಗೊಂಡಿದ್ದೀವಿ. ಹಾಗಾದ್ರೆ ಏನು ಆ ಚಿಹ್ನೆ ಅಂತಂದರೆ, ಕರ್ನಾಟಕದ ರಾಜ್ಯದ ಪ್ರಾಣಿ ಯಾವುದು, ಆನೆ. ಸೊ ಕರ್ನಾಟಕ ರಾಜ್ಯ ಪ್ರಾಣಿ ಯಾವುದಾಗಿರ್ತದೆ, ಆನೆ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ಇನ್ನು ಕರ್ನಾಟಕ ರಾಜ್ಯದ ಪ್ರಾಣಿ ಆನೆ ಆಗಿದೆ. ಇದೆಲ್ಲ ಆನೆಯ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳು ಇಲ್ಲಿದ್ದಾವೆ. ಈ ಎಲ್ಲ ಪ್ರಶ್ನೆಗಳು ಹಿಂದೆ ಬಂದು ಹೋಗಿದೆ. ಫಾರ್ ಎಕ್ಸಾಂಪಲ್, FDA 2021 ಬಂದಂಥ ಪ್ರಶ್ನೆ ಏನಂತಂದರೆ, ಆನೆ ಯೋಜನೆ ಯಾವಾಗ ಜಾರಿಗೆ ಬಂತು, 1991-92 ಇದು ಜಾರಿಗೆ ಬಂದಿರ್ತಕ್ಕಂಥದ್ದು. ಇನ್ನು ಇದರ ದೀರ್ಘಾವಧಿಯ ಗರ್ಭಾವಸ್ಥೆಯ ಮೇಲೆ ಕ್ವಶನ್ ಬಂದಿದೆ. ಇನ್ನು ಅತಿ ದೊಡ್ಡ ನೆಲದ ಮೇಲೆ ವಹಿಸ್ತಕ್ಕಂಥ ಪ್ರಾಣಿ ಅಂತಕ್ಕಂಥ ಪ್ರಶ್ನೆ ಕೂಡ ಈ ಹಿಂದೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಈ ಕರ್ನಾಟಕ ಆನೆ ಗಣತಿಯ ಮೇಲೆ ವಿಷಯಗಳು ಗೊತ್ತಿರಬೇಕು. ಯಾವ ರೀತಿಯಾದ ಪ್ರಶ್ನೆಗಳು ಬೇಕಾದರೆ ಬರಬಹುದು. ಇನ್ನು ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಕರ್ನಾಟಕ ಅಂತ ನಿಮಗೆ ಗೊತ್ತಿರಬೇಕು, ಎಷ್ಟು ಅಂತ ಅದು ಕೂಡ ಗೊತ್ತಿರಬೇಕು. ಈ ಯೋಜನೆ ಅಂತ ಬಂದಾಗ ಈ ಪ್ರಾಣಿ, ಫಾರ್ ಎಕ್ಸಾಂಪಲ್ ಆನೆ ಯೋಜನೆ ಅಂತ ಬಂದಾಗ ನಮ್ಮ ಭಾರತ ಸರ್ಕಾರ ಇನ್ನೂ ಸಾಕಷ್ಟು ಯೋಜನೆಗಳನ್ನು ತಂದಿದೆ. ಅದರ ಮೇಲೆ ಕೂಡ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಮೇಜರ್ ಆಗಿ ಒಂದು 3-4 ಪ್ರಶ್ನೆಗಳು ಬರ್ತವೆ ಯಾವಾಗಲೂ ಈ ಯೋಜನೆಗಳು, ಈ ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ಪ್ರಾಜೆಕ್ಟ್ಸ್ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳು. ಫಾರ್ ಎಕ್ಸಾಂಪಲ್ 1972 ಒಂದು ಯೋಜನೆ ಬರ್ತದೆ, ಯಾವುದು, ಸಿಂಹ ಯೋಜನೆ ಅಂತ ಕರಿತೀವಿ.
ಸಿಂಹ ಯೋಜನೆ 1972ರಲ್ಲಿ ಬರ್ತಕ್ಕಂಥದ್ದು. ಮುಂದುವರೆದು 1973ರಲ್ಲಿ ಹುಲಿ ಯೋಜನೆ ಅಂತ ಬರುತ್ತೆ. ಹುಲಿ ಯೋಜನೆ ಇದರ ಮೇಲೆ ಮೇಜರ್ ಆಗಿ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದೆ. ಯಾವಾಗ ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನ ಹುಲಿ ಎಂದು ಘೋಷಿಸಲಾಯಿತು? ಯಾವಾಗ ನಮ್ಮ ರಾಷ್ಟ್ರೀಯ ಪ್ರಾಣಿಯನ್ನ ಭಾರತದ ರಾಷ್ಟ್ರೀಯ ಪ್ರಾಣಿ ಎಂದು ಹುಲಿಯನ್ನ ಘೋಷಿಸಲಾಯಿತು ಅಂದ್ರೆ 1973ರಲ್ಲಿ ಹುಲಿಯನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡ್ತಾರೆ. ಹಾಗಾದ್ರೆ ಅದಕ್ಕಿಂತ ಮುಂಚೆ 1971ರ ಪೂರ್ವದಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು? ಸೊ ನಿಮಗೆ ಈ ಪ್ರಶ್ನೆ, 1973ರ ಪೂರ್ವದಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದಾಗಿತ್ತು ಅಂತ ನೀವು ಕಮೆಂಟ್ ಮಾಡೋದ್ರ ಮೂಲಕ ಆನ್ಸರ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಿನ ಹುಲಿ ಯೋಜನೆ ಬಗ್ಗೆ ಕೆಲವೊಂದು ಅಂಶಗಳನ್ನು ಹೇಳೋದಾದ್ರೆ, ಈ ಸಿಂಹ ಯೋಜನೆ ಅಂತ ಹೇಳಿದೆ, ಆಗಸ್ಟ್ 12 ಏನಂತ ಸೆಲೆಬ್ರೇಟ್ ಮಾಡಿದ್ವಿ, ಅಂತಾರಾಷ್ಟ್ರೀಯ ಅಥವಾ ವಿಶ್ವ ಆನೆಗಳ ದಿನ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಸಿಂಹ ಅಂದ ತಕ್ಷಣ ಇದಕ್ಕೂ ಒಂದು ಡೇ ಇದೆ, ಅದು ಯಾವುದಲ್ಲ, ಆಗಸ್ಟ್ 1ರಲ್ಲೇ ಆಗಸ್ಟ್ 10ನೇ ತಾರೀಕು ಆಗಸ್ಟ್ 10ನೇ ತಾರೀಕನ್ನು ನಾವು ಸಿಂಹ ದಿನವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಆಗಸ್ಟ್ 10 ಯಾವಾಗ ದಿನ? ಸಿಂಹ ದಿನ. ಇನ್ನು ಹುಲಿ ಅಂತ ಬಂದಾಗ ಇದಕ್ಕೂ ಒಂದು ಡೇಯನ್ನು ಸೆಲೆಬ್ರೇಟ್ ಮಾಡಿದೆ, ಅಂತಾರಾಷ್ಟ್ರೀಯ ಹುಲಿ ದಿನ, ವಿಶ್ವ ಟೈಗರ್ ಡೇ. ಸೊ ವರ್ಲ್ಡ್ ಟೈಗರ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. ಜುಲೈ 29ನ ನಾವು ಅಂತಾರಾಷ್ಟ್ರೀಯ ಹುಲಿ ದಿನ ಅಥವಾ ಟೈಗರ್ ಡೇ ಅಂತ ಹೇಳ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. 1973ರಲ್ಲಿ ಹುಲಿ ಯೋಜನೆ ಜಾರಿಗೆ ಬರ್ತದೆ. ಇದ್ರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದೆ, ಇತ್ತೀಚಿನ FDI ಕೂಡ ಈ ಟೈಗರ್ ರಿಸರ್ವ್ ಮೇಲೆ ಒಂದು ಕ್ವಶನ್ ಇದೆ, ಟೈಗರ್ ರಿಸರ್ವ್ಗಳ ಮೇಲೆ ಸಾಕಷ್ಟು ಬಾರಿ ಕ್ವಶನ್ ಬಂದಿದ್ವು. ಹಾಗೂ ನ್ಯಾಷನಲ್ ಪಾರ್ಕ್ ಅಂತ ಬರ್ತದೆ, ಅದ್ರ ಮೇಲೆ ಕೂಡ ಪ್ರಶ್ನೆ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಈ ಹುಲಿ ಯೋಜನೆ ಅಂತ ಬಂದಾಗ ಈ ಹುಲಿ ಯೋಜನೆಯಲ್ಲೂ ಕೂಡ ಹುಲಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಜಾರಿಯಾದ ಯೋಜನೆ ಇದಾಗಿರುತ್ತೆ. ಇನ್ನು ಮುಂದುವರೆದು ಈ ಹುಲಿ ಗಣತಿಯನ್ನು ಕೂಡ ಮಾಡ್ತೀವಿ. ಹುಲಿ ಗಣತಿಯನ್ನು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಹುಲಿ ಗಣತಿಯನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಆರಂಭ ಮಾಡಿದ್ರೆ 1973ರಲ್ಲಿ ಮೊದಲ ಬಾರಿಗೆ ಹುಲಿ ಗಣತಿಯನ್ನು ಮಾಡ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇತ್ತೀಚೆಗೆ ಯಾವಾಗ ಹುಲಿ ಗಣತಿ ಹೊರಗಡೆ ಬಂತು ಅಂದರೆ 2018ರಲ್ಲಿ ಇತ್ತೀಚಿನ ಹುಲಿ ಗಣತಿಯನ್ನ ಬಿಟ್ಟಿರ್ತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ 4 ವರ್ಷಗಳಿಗೊಮ್ಮೆ ಇತ್ತೀಚೆಗೆ ಅಂದ್ರೆ ಅದು ನೆಕ್ಸ್ಟ್ ನಡೀತಕ್ಕಂಥದ್ದು 2022ರಲ್ಲಿ ಇದು ಬರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಭಾರತದಲ್ಲಿ ಪ್ರಸ್ತುತ 2018ರ ಹುಲಿ ಗಣತಿಯ ಪ್ರಕಾರ ಎಷ್ಟು ಹುಲಿಗಳಿರಬಹುದು? ಎರಡು ಸಾವಿರದ 67 ಹುಲಿಗಳಿವೆ ಪ್ರಸ್ತುತ. 2018ರ ಹುಲಿಗಣತಿ ಪ್ರಕಾರ 2967 ಹುಲಿಗಳು ಇರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಸೊ ಇದರಲ್ಲೂ ಕೂಡ 1, 2, 3 ಅಂತ ಇರುತ್ತೆ. ಮೊದಲು ಸ್ಥಾನ, ಎರಡನೇ ಅಂದರೆ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದ ರಾಜ್ಯ, ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ, ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ ಪರ್ಪಸ್ಸಲ್ಲಿ ಈ ಎಲ್ಲ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬ ಇರ್ತದೆ. 2018ರ ಪೂರ್ವದಲ್ಲಿ ಯಾವಾಗಲೂ ಮೊದಲ ಸ್ಥಾನದಲ್ಲಿ ಕರ್ನಾಟಕ ಇರ್ತಾ ಇತ್ತು, ಬಟ್ 2018ರ ಹುಲಿ ಗಣತಿ ಬಂದಾಗ ಕರ್ನಾಟಕ ಎರಡನೇ ಸ್ಥಾನಕ್ಕೆ ಬರುತ್ತೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಮಧ್ಯಪ್ರದೇಶ. ಮಧ್ಯಪ್ರದೇಶ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ. ಅಂದರೆ ಎಷ್ಟು ಹುಲಿಗಳನ್ನು ಹೊಂದಿದೆ ನಿಮ್ಮ ಪ್ರಕಾರ? ಎಷ್ಟು? 526 ಹುಲಿಗಳನ್ನು ಹೊಂದಿ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಅಂದರೆ ಎಷ್ಟು ಹುಲಿಗಳನ್ನು ಕರ್ನಾಟಕ ಹೊಂದಿದೆ ಅಂತಂದರೆ 524 ಹುಲಿಗಳನ್ನು ಕರ್ನಾಟಕ ಹೊಂದಿರತಕ್ಕಂಥದ್ದು. ಇನ್ನು ಮುಂದುವರೆದು ಮೂರನೇ ಸ್ಥಾನದಲ್ಲಿ ಉತ್ತರಾಖಂಡ್ ಇರತಕ್ಕಂಥದ್ದು. ಉತ್ತರಾಖಂಡ್ ರಾಜ್ಯ ಮೂರನೇ ಸ್ಥಾನವನ್ನು ಅಲಂಕರಿಸಿದ್ದು, 442 ಹುಲಿಗಳನ್ನು ಉತ್ತರಾಖಂಡ್ ರಾಜ್ಯ ಹೊಂದಿದೆ. ನೋಡ್ರಿ, ಇವೆಲ್ಲ ಪ್ರಶ್ನೆಗಳು ತುಂಬ ಮೇಜರ್. ಎಲ್ಲ ಪ್ರಶ್ನೆಗಳು ನಿಮಗೆ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಬರಬಹುದು ಅಥವಾ ಕರೆಂಟ್ ಅಫೇರ್ ವಿಷಯದಲ್ಲಿ ಕೂಡ ಬರ್ತಕ್ಕಂಥದ್ದು ಚಾನ್ಸ್ ಇರುತ್ತೆ. ನಾನು ಮೊದಲೇ ಹೇಳಿದ್ದೀನಿ, ಪ್ರಸ್ತುತ ಇರತಕ್ಕಂಥ ಪ್ರಚಲಿತ ಘಟನೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜ್ಞಾನವಾಗಿ ಕನ್ವರ್ಟ್ ಆಗುತ್ತದೆ. ಇದು ತುಂಬ ಈಸಿ ವೇ. ಇವತ್ತಿರ್ತಕ್ಕಂಥ ಪ್ರಚಲಿತ ಘಟನೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜ್ಞಾನ ಅಲ್ವಾ? ಸೊ ಹಾಗಾಗಿ ಮೊದಲ ಸ್ಥಾನದಲ್ಲಿ ಮಧ್ಯಪ್ರದೇಶ, ಕರ್ನಾಟಕ ಎರಡನೇ ಸ್ಥಾನದಲ್ಲಿ, ಮೂರನೇ ಸ್ಥಾನದಲ್ಲಿ ಉತ್ತರಾಖಂಡ ಇರತಕ್ಕಂಥದ್ದು. ಈ ಎಲ್ಲ ಡಾಟಾ ನಿಮಗೆ ಗೊತ್ತಿರಬೇಕು. ಇನ್ನು ಈ ಟೈಗರ್ ಸಂಬಂಧಪಟ್ಟಾಗೆ ಸಮ ಕ್ವಶನ್ ಬರುತ್ತೆ ಅಂತ ಹೇಳಿದೆ. ಏನು? ಟೈಗರ್ ರಿಸರ್ವ್ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶಗಳು ಅಂತ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಿತ ಪ್ರದೇಶಗಳು ಇರತಕ್ಕಂಥದ್ದು? ಪ್ರಸ್ತುತ 5 ಹುಲಿ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಹಾಗೂ ಆ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವಾಗ ನಿಮಗೆ ಗೊತ್ತಿರಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಹುಲಿ ಸಂರಕ್ಷಿತ ಪ್ರದೇಶವನ್ನು ಮಾಡಬೇಕು ಅಂತ ಅಪೀಲನ್ನು ಮಾಡಿರ್ತಾರೆ. ಸೊ ಆ ಹುಲಿ ಪ್ರದೇಶ ಯಾವುದು ಅಂತ ನೀವು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಓಕೆ.
ಈ ಎಲ್ಲ ವಿಷಯಗಳು ಈ ಯೋಜನೆ ಪ್ರಾಣಿಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳಾಗಿರ್ತವೆ. ಇನ್ನೊಂದು ಏನಪ್ಪ ಅಂದ್ರೆ 1974-75 ರಲ್ಲಿ ಮೊಸಳೆ ಯೋಜನೆ ಅಂತ ಒಂದು ಕೂಡ ಮಾಡಿರ್ತಕ್ಕಂಥದ್ದು. ಮೊಸಳೆ ಯೋಜನೆಯನ್ನು ಕೂಡ ನಮ್ಮ ಕೇಂದ್ರ ಸರ್ಕಾರ ಹೊರಡಿಸಿದೆ. ಸೊ ಅದರ ಮೂಲಕ ಸಾಕಷ್ಟು ಅಭಿವೃದ್ಧಿಗಳನ್ನು ಅಂದರೆ ಈ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥದ್ದು ಅಂದರೆ ರಾಜ್ಯಗಳ ಮೂಲಕ ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ಬೋದು. ಇದಿಷ್ಟು ಆನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ನಾನು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತೀನಲ್ಲ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದುವರೆದು ಆಗಸ್ಟ್ 2020 ನಡೆದ ಇನ್ನೊಂದು ಪ್ರಮುಖ ಘಟನೆ ಏನಪ್ಪ ಅಂತಂದ್ರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಂದ್ರೆ ಜಮ್ಮು ಕಾಶ್ಮೀರದ ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಯಾರನ್ನ ಮನೋಜ್ ಸಿನ್ಹಾ ಅವರನ್ನು ನೇಮಕ ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಮನೋಜ್ ಸಿನ್ಹಾ ಅವರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಸೊ ನಾನು ಹೇಳಿದೆ, ಸೊ 2019 ಜಮ್ಮು ಮತ್ತು ಕಾಶ್ಮೀರವನ್ನು, ಸೊ ನಿನ್ನೆಯ ಅಥವಾ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ, ಜಮ್ಮು ಮತ್ತು ಕಾಶ್ಮೀರವನ್ನ ಏನಂತ ಮಾಡಿದರೆ ಕೇಂದ್ರಾಡಳಿತ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಇದ್ದಂಥ ವಿಶೇಷ ಮೀಸಲಾತಿ ಆದಂಥ 370 ಮತ್ತು 35A ವಿಧಿಗಳನ್ನು ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರವನ್ನು ರಾಜ್ಯದಿಂದ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬಂಥ ಎರಡು ಪ್ರದೇಶಗಳನ್ನು ವಿಭಜಿಸಿ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಪ್ರತ್ಯೇಕವಾಗಿ ಮಾಡಿರ್ತಕ್ಕಂಥದ್ದು. ಏನಂದರೆ 2019 ಆಗಸ್ಟ್ 15 ಕೇಂದ್ರ ಸರ್ಕಾರವು ಈ ವಿಶೇಷ ಅಧಿಕಾರವನ್ನು ತೆಗೆದುಹಾಕಿ ಒಂದು ಕೇಂದ್ರಾಡಳಿತ ಪ್ರದೇಶ ಎರಡು, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬಂಥ ಎರಡು ಪ್ರದೇಶಗಳನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ವಿಂಗಡಣೆ ಮಾಡಿದೆ. ಅಂತಹ ಸಂದರ್ಭದಲ್ಲಿ ಹೊಸದಾಗಿ ರಚನೆಯಾದ ಈ ಜಮ್ಮು ಕಾಶ್ಮೀರದ ನೂತನ ಲೆಫ್ಟಿನೆಂಟ್ ಗವರ್ನರ್ ಆಗಿ ಯಾರನ್ನು ನೇಮಕ ಮಾಡಿರುತ್ತೆ, ಮೊಟ್ಟ ಮೊದಲ ಗವರ್ನರ್ ಹೇಳ್ತಾ ಇದ್ದೀನಿ, ಮೊದಲ ಗವರ್ನರ್ ಅಂದರೆ GS ಮುರ್ಮು, ಗಿರೀಶ್ ಚಂದ್ರ GC ಮುರ್ಮು ಅಂತ ಕರಿತೀವಿ, ಗಿರೀಶ್ ಚಂದ್ರ ಮುರ್ಮು ಅವರನ್ನು ನೇಮಕ ಮಾಡಲಾಗಿರುತ್ತದೆ. ಮೊಟ್ಟ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಜಮ್ಮು ಕಾಶ್ಮೀರದ ಯಾರು ಅಂತಂದ್ರೆ ಗಿರೀಶ್ ಚಂದ್ರ ಮುರ್ಮು, GC ಮುರ್ಮು ಅವರಾಗಿರ್ತಾರೆ. ಮುಂದುವರೆದು ಇವರನ್ನ ಬೇರೊಂದು ಹುದ್ದೆಗೆ ನೇಮಕ ಮಾಡ್ತಾರೆ, ರಾಷ್ಟ್ರಪತಿಯವರು ಇವರನ್ನ ಬೇರೊಂದು ಹುದ್ದೆಗೆ ನೇಮಕ ಮಾಡ್ತಾರೆ. ಹಾಗಾಗಿ ಈ ಒಂದು ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಗೆ ಇವರು ರಾಜೀನಾಮೆಯನ್ನು ಕೊಡ್ತಾರೆ. ಮೊಟ್ಟ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ರಲ್ವಾ, ಸೊ ಇವರನ್ನು ರಾಷ್ಟ್ರಪತಿಯವರು ಬೇರೆ ಒಂದು ಹುದ್ದೆಗೆ ನೇಮಕವನ್ನು ಮಾಡ್ತಾರೆ. ಸೊ ಹಾಗಾದ್ರೆ ಯಾವ ಹುದ್ದೆ ಅಂತ ನೀವು ಕಾಮೆಂಟ್ ಮಾಡಿ. ಸೊ ಪ್ರಸ್ತುತ ಗಿರೀಶ್ ಚಂದ್ರ ಮುರ್ಮು ಅವರು ಭಾರತ ಸರ್ಕಾರದ ಯಾವ ಉನ್ನತ ಹುದ್ದೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ, ಓಕೆ. ಹಾಗೂ ಮುಂದುವರೆದು ಇವರು ರಾಜೀನಾಮೆಯನ್ನು ಕೊಡ್ತಾರಲ್ಲ, ಇವರು ರಾಜೀನಾಮೆ ಕೊಟ್ಟ ಮೇಲೆ ಈ ಸ್ಥಾನಕ್ಕೆ ಮತ್ತೊಬ್ಬರು ಬೇಕಲ್ವಾ, ಹಾಗಾಗಿ ಯಾರನ್ನ ನೇಮಕ ಮಾಡ್ತಾರೆ, ಯಾರನ್ನ ಅಂದರೆ ಮನೋಜ್ ಸಿನ್ಹಾ ಅವರನ್ನ. ಸೊ ಯಾರನ್ನ, ಮನೋಜ್ ಸಿನ್ಹಾ ಅವರನ್ನ ಈ ಒಂದು ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಹಾಗಾದ್ರೆ GC ಮುರ್ಮು ಅವರು ಪ್ರಸ್ತುತ ಏನಾಗಿದ್ದಾರೆ ಅಂತ ನೀವು ಕಮೆಂಟ್ ಮಾಡಬೇಕು. ನಿಮಗೆ ಒಂದು ಕ್ಲೂ ಏನಪ್ಪ ಅಂತಂದ್ರೆ ಅವರು ಸಂವಿಧಾನದ 148ನೇ ಆರ್ಟಿಕಲ್ ಅಂಡರಲ್ಲಿ ಬರ್ತಾರೆ. ಸೊ ಸಂವಿಧಾನದ 148ನೇ ಇದು ಏನನ್ನ ಹೇಳ್ತದೆ ಅಂತ ನೀವು ತಿಳ್ಕೊಂಡು ಅವರು ಏನಾಗಿದ್ದಾರೆ ಅಂತ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಮುಂದುವರೆದು ಈ ಮನೋಜ್ ಸಿನ್ಹಾ ಅವರು ಎಲ್ಲಿದ್ದಾರಲ್ಲ, ಮನೋಜ್ ಸಿನ್ಹಾ ಅವರು ಏನಪ್ಪ ಆಗಿದ್ರು, ಪ್ರೀವಿಯಸ್ ಏನಾಗಿದ್ರು ಅಂತಂದ್ರೆ ಈ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಘಾಜಿಪುರ ಎಂಬತಕ್ಕಂಥ ಪ್ರದೇಶದಿಂದ 3 ಬಾರಿ MP ಸಂಸದರಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. MP ಆಗಿ ಮೆಂಬರ್ ಆಫ್ ಪಾರ್ಲಿಮೆಂಟ್, 3 ಬಾರಿ ಸಂಸದರಾಗಿ ಇವರು ಲೋಕಸಭೆಗೆ ಆಯ್ಕೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗೂ ಕೇಂದ್ರದಲ್ಲಿ ಕಿರಿಯ ರೈಲ್ವೆ ಸಚಿವರಾಗಿ ಇವರು ಕರ್ತವ್ಯವನ್ನು ನಿರ್ವಹಿಸಿದ್ದರು. ಕೇಂದ್ರದಲ್ಲಿ ಕಿರಿಯ ರೈಲ್ವೆ ಸಚಿವರಾಗಿ ಇವರು ಕರ್ತವ್ಯವನ್ನು ನಿರ್ವಹಿಸಿದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇನ್ನು ಮುಂದುವರೆದು ಈ ಕೇಂದ್ರಾಡಳಿತ ಪ್ರದೇಶ ಅಂತ ತಕ್ಷಣ ನಾನು ನಿನ್ನೆ ಹೇಳಿದೆ, ನಿನ್ನೆ ಕ್ಲಾಸಲ್ಲಿ ಹೇಳಿದಾಗ ಪ್ರಸ್ತುತ ಎಷ್ಟು ರಾಜ್ಯಗಳಿರ್ತಕ್ಕಂಥದ್ದು ಅಂತಂದ್ರೆ 28 ರಾಜ್ಯಗಳು ಪ್ರಸ್ತುತ ಇರ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಪ್ರಸ್ತುತ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, ಎಷ್ಟಿದಾವೆ, ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳಿರ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ಬೋದು. ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಸ್ಥರು, ನಾವು ರಾಜ್ಯ ಅಂತ ಬಂದಾಗ ರಾಜ್ಯಪಾಲರನ್ನು ಕಾಣ್ತಾ ಹೋಗ್ತೀವಿ. ಈ ರಾಜ್ಯಪಾಲರು ಯಾರೆಲ್ಲ ನೂತನವಾಗಿ ನೇಮಕಗೊಂಡಿದ್ದಾರೆ,
ನೂತನವಾಗಿ ಪ್ರಚಲಿತದಲ್ಲಿ ಇರ್ತಾರೆ. ನೂತನವಾಗಿ ನಿಮಗೆ ತಗೊಂಡ್ರೆ ಅವರೆಲ್ಲ ಪ್ರಚಲಿತ ವಿಷಯದಲ್ಲಿ ಇರ್ತಾರೆ, ಅವರೆಲ್ಲರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಯಾವುದೇ ಒಂದು ರಾಜ್ಯದಲ್ಲಿ ಹೊಸದಾಗಿ ರಾಜ್ಯಪಾಲರು ನೇಮಕ ಆದರು, ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ, ಎಲೆಕ್ಷನ್ ನಂತರದಲ್ಲಿ ಕೆಲವೊಂದು ರಾಜ್ಯದಲ್ಲಿ ರಾಜ್ಯಪಾಲರ ಚೇಂಜಸ್ ಆಗಬಹುದು, ತುಂಬ ಚಾನ್ಸಸ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಯಾರೆಲ್ಲ ರಾಜ್ಯಪಾಲರು ಅಂದರೆ ಈ ನಾವು ಕೇಂದ್ರಾಡಳಿತ ಪ್ರದೇಶ ಅಂತ ತಗೊಂಡಾಗ ಅಲ್ಲಿ ಯಾರೆಲ್ಲ ಗವರ್ನರ್ ಇದ್ದಾರೆ ಮತ್ತು ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅಂತ ನಾವು ತಿಳ್ಕೊಂಡಿರಬೇಕು. ಯಾವ ಯಾವೆಲ್ಲ ಸಂದರ್ಭದಲ್ಲಿ ನಮಗೆ ಸಮಟೈಮ್ ಕ್ವಶನ್ ಬರಬಹುದು ಡೈರೆಕ್ಟ್ ಆಗಿ. ಸೊ ಕೆಲವೊಂದು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಅಲ್ಲಿರ್ತಕ್ಕಂಥ ಗವರ್ನರ್ ಯಾರಿದ್ದಾರೆ ಅಥವಾ ಅಡ್ಮಿನಿಸ್ಟ್ರೇಟರ್ ಯಾರು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಮ್ಯಾಗ್ದೋಪಾಲಯಂಗೆ ಡೈರೆಕ್ಟ್ ಆಗಿ ನಮಗೆ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾದರೆ ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ, ಆ 8 ಕೇಂದ್ರಾಡಳಿತ ಪ್ರದೇಶಗಳು ಯಾರೆಲ್ಲ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ನಾವು ಮೊಟ್ಟ ಮೊದಲನೇದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ನೋಡೋದಾದ್ರೆ ದೇವೇಂದ್ರ ಕುಮಾರ್ ಜೋಶಿ ಅಂತ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೂ ದೆಹಲಿ ಅಂತ ನೋಡಿದಾಗ ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಂತ ಬರ್ತಾರೆ, ಅನಿಲ್ ಬೈಜಲ್ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾರು? ಅನಿಲ್ ಬೈಜಲ್ ಅಂತವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಪುದುಚೇರಿ, ಈ ಪುದುಚೇರಿ ಅಂತ ನೋಡಿದರೆ ಇಲ್ಲಿ ಉಸ್ತುವಾರಿಯನ್ನು ತಗೊಂಡಿರ್ತಕ್ಕಂಥದ್ದು ಅಥವಾ ತಾತ್ಕಾಲಿಕವಾಗಿ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾರು ಅಂದರೆ ತಮಿಳ್ ಸಾಯಿ ಸುಂದರ ರಾಜನ್ ಅಂತ. ತಮಿಳ್ ಸಾಯಿ ಸುಂದರ ರಾಜನ್ ಅಂತ. ಸೊ ಇವರು ಇಲ್ಲಿ ಪ್ರಸ್ತುತ ಈಗಿ ಅಡ್ಮಿನಿಸ್ಟ್ರೇಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗಿಂತ ಪೂರ್ವದಲ್ಲಿ ನಾವು ನೋಡೋದಾದ್ರೆ ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಮೊದಲ ಮಹಿಳಾ IPS ಅಧಿಕಾರಿ ಯಾರಾಗಿದ್ರು ಅಂತಂದ್ರೆ ಕಿರಣ್ ಬೇಡಿ ಅವರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು. ಅಡ್ಮಿನಿಸ್ಟ್ರೇಟರ್ ಆಗಿ ಕಿರಣ್ ಬೇಡಿ ಅವರು ಕರ್ತವ್ಯವನ್ನು ಇಲ್ಲಿ ನಿರ್ವಹಿಸ್ತಾ ಇದ್ದದನ್ನು ನೋಡಬಹುದು. ಇನ್ನು ಮುಂದುವರೆದು ಲಡಾಖ್, ನೂತನವಾಗಿ ಜಮ್ಮು ಮತ್ತು ಕಾಶ್ಮೀರದಿಂದ ಪ್ರತ್ಯೇಕವಾದ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾರಿದ್ದಾರಪ್ಪ ಅಂದರೆ ಆರ್ ಕೆ ಮಾಥುರ್, ರಾಧಾಕೃಷ್ಣ ಮಾಥುರ್ ಅಂತ ಕರಿತೀವಿ. ಆರ್ ಕೆ ಮಾಥುರ್ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಚಂಡೀಗಢದಲ್ಲಿ ಯಾರು ಅಡ್ಮಿನಿಸ್ಟ್ರೇಟರ್ ಇದ್ದಾರಪ್ಪ ಅಂತಂದರೆ VP ಸಿಂಗ್ ಬದ್ನೋರ್ ಅಂತ. ಯಾರು? VP ಸಿಂಗ್ ಬದ್ನೋರ್ ಅಂತಕ್ಕಂಥವರು ಚಂಡೀಗಢದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಲಕ್ಷದ್ವೀಪದಲ್ಲಿ ಯಾರಿದ್ದಾರೆ ಅಡ್ಮಿನಿಸ್ಟ್ರೇಟರ್? ಲಕ್ಷದ್ವೀಪ ದಿನೇಶ್ ಶರ್ಮಾ ಅಂತಕ್ಕಂಥವರು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಮುಂದುವರೆದು ದಾದ್ರ ನಗರ ಹವೇಲಿ ಮತ್ತು ದಿಯು ದಮನ್. ನೋಡ್ರಿ, ಇವು ಮೊದಲು 2019 ಪೂರ್ವದಲ್ಲಿ ಇವು ಪ್ರತ್ಯೇಕವಾದ ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿದ್ವು. ಆದರೆ 2019 ನಂತರದಲ್ಲಿ ಇವನ್ನ ಮರ್ಜ್ ಮಾಡಲಾಗ್ತದೆ, ಅಂದರೆ ಎರಡನ್ನು ಜಂಟಿಯಾಗಿ ಒಂದೇ ಕೇಂದ್ರಾಡಳಿತ ಪ್ರದೇಶವಾಗಿ ವಿಭಜಿಸಲಾಗ್ತದೆ. ಅಂದರೆ ಹೊಸದಾಗಿ ಸ್ಥಾಪನೆ ಅಂದರೆ ಒಂದೇ ಕೇಂದ್ರಾಡಳಿತ ಪ್ರದೇಶ, ದಾದ್ರಾ ನಗರ ಹವೇಲಿ ಮತ್ತು ದಮನ್ ದಿಯು ಇವೆರಡನ್ನು ಒಂದೇ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆಯನ್ನು ಮಾಡಲಾಗ್ತದೆ. ಇಲ್ಲಿ ಪ್ರಸ್ತುತ ಯಾರಿದ್ದಾರಪ್ಪ ಅಂದರೆ ಪ್ರಫುಲ್ ಪಟೇಲ್ ಅಂತಕ್ಕಂಥವ್ರು ಇಲ್ಲಿ ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್, 8 ಕೇಂದ್ರಾಡಳಿತ ಪ್ರದೇಶ ಹೇಳಿದಿರಿ, ಬಟ್ 7 ಇದೆ, 8ನೇದು ಯಾವ್ದು ಸರ್? ಸೊ ಮರೆತ್ಬಿಟ್ರ, 8ನೇದು ಯಾವುದು ಅಂತ? ಯಾವ್ದಿರ್ಬೋದು? ಈಗ ತಾನೇ ಹೇಳಿದೆ, ಮನೋಜ್ ಸಿನ್ಹಾ. ಎಲ್ಲಿ ನೇಮಕಾಗಿದ್ದಾರೆ? ಜಮ್ಮು ಕಾಶ್ಮೀರ. ಮನೋಜ್ ಸಿನ್ಹಾ ಅವರು ಲೆಫ್ಟಿನೆಂಟ್ ಗವರ್ನರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇದಿಷ್ಟು ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಸ್ತುತ ಯಾರೆಲ್ಲ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನೀವು ತಿಳ್ಕೊಂಡಿರ್ಬೋದು. ಇವರೆಲ್ಲ ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತಾರೆ ಅನ್ನೋದು ತುಂಬ ಮುಖ್ಯವಾದ ವಿಷಯ. ಯಾರೆಲ್ಲ ಪ್ರಸ್ತುತ ಚೇಂಜಸ್ ಆಗ್ತಾ ಇದ್ದಾರಲ್ಲ ಅವ್ರ ಮೇಲೆ ಪ್ರಶ್ನೆಗಳು ಹೆಚ್ಚಾಗಿ ಬರ್ತಾ ಇರ್ತವೆ. ಸೊ ಅದನ್ನು ನೀವು ಗಮನಿಸ್ತಾ ಇರಬೇಕಾಗಿದ್ದು ತುಂಬ ಮುಖ್ಯವಾದ ವಿಷಯ. ಇನ್ನು ಕೆಲವೊಂದು ಚಿಕ್ಕ ಪುಟ್ಟ ಈ ಕೇಂದ್ರಾಡಳಿತ ಪ್ರದೇಶದ ಮೇಲೆ ಇದುವರೆಗೂ ಬಂದ ಪ್ರಶ್ನೆಗಳನ್ನು ನೋಡೋದಾದ್ರೆ, ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದು? ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಪ್ಪ ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರ್ ಅಂತಕ್ಕಂಥದ್ದು ಪ್ರಸ್ತುತ ಭಾರತ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಹಾಗಾದರೆ ಇದು ಭಾರತದ ಯಾವ ಭಾಗದಲ್ಲಿ ಬರ್ತದೆ? ಅರಬ್ಬಿ ಸಮುದ್ರದಲ್ಲಿ ಬರ್ತದೋ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಬರ್ತದೋ? ಸೊ ಅಂಡಮಾನ್ ಮತ್ತು ನಿಕೋಬಾರ್ ಹೇಳಿ ಯಾವ ಭಾಗದಲ್ಲಿ ಬರುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನು ಮುಂದುವರೆದು ಈ ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಅಂತ ನೋಡೋದಾದ್ರೆ ಪೋರ್ಟ್ ಬ್ಲೇರ್ ಅಂತ ಕರಿತೀವಿ. ಪೋರ್ಟ್ ಬ್ಲೇರ್ ಅಂತಕ್ಕಂಥದ್ದು ಅಂಡಮಾನ್ ನಿಕೋಬಾರ್ನ ರಾಜಧಾನಿ ಆಗಿರುತ್ತದೆ. ಇಲ್ಲೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಇದೆ, ಸೊ ಅದಕ್ಕೆ ಏನಪ್ಪ ಹೆಸರಿದೆ ಅಂತಂದರೆ ವಿನಾಯಕ ದಾಮೋದರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ ಹೇಳಿ? ಕರ್ನಾಟಕದಲ್ಲಿ ಎಷ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದಾವೆ ಅಂತ ನೀವು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ.
ಇನ್ನು ಮುಂದುವರೆದು ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ಅತಿ ಚಿಕ್ಕ ಸೊ ಅತಿ ದೊಡ್ಡದು ಗೊತ್ತಾಯ್ತು ನಿಮ್ಗೆ, ಅತಿ ದೊಡ್ಡದು ಯಾವುದಪ್ಪ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್, ಭಾರತದ ಯಾವ ಭಾಗದಲ್ಲಿದೆ ಅಂತ ನೀವು ಹೇಳ್ತೀರ. ಓಕೆ, ಯಾವ ಭಾಗದಲ್ಲಿ ಇದು ಕಂಡು ಬರುತ್ತದೆ, ಯಾವ ಬೆಂಗಾಲಲ್ಲಿ ಇದೆಯೋ ಅಥವಾ ಯಾವುದು ಅರಬ್ಬಿ ಸಮುದ್ರದಲ್ಲಿ ಇರ್ತಿ ಇದೆಯೋ ಅಂತ ಹೇಳ್ಬಿಟ್ಟು ಆನ್ಸರ್ ಅನ್ನ ಮಾಡಿ. ಇನ್ನು ಕರ್ನಾಟಕದಲ್ಲಿ ಯಾವ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ ಅಂತ ಆನ್ಸರ್ ಅನ್ನ ಮಾಡ್ತಾ ಹೋಗಿ. ಇನ್ನು ಮುಂದುವರೆದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು, ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ. ಸೊ ತುಂಬಾ ಸಿಂಪಲ್ ಆಗಿ ಗೊತ್ತಿದೆ ನಿಮಗೆ, ಲಕ್ಷದ್ವೀಪ. ಲಕ್ಷದ್ವೀಪ ಬಂದ್ಬಿಟ್ಟು ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ. ಹಾಗಾದ್ರೆ ಇದರ ರಾಜಧಾನಿ ಯಾವುದು? ಕವರತ್ತಿ ಅಂತಕ್ಕಂಥದ್ದು ಇದರ ಒಂದು ರಾಜಧಾನಿ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎಲ್ಲಾ ವಿಭಾಗಗಳಲ್ಲಿ ಬರ್ತಕ್ಕಂಥದ್ದು ರಾಜಧಾನಿ ಯಾವುದಪ್ಪ ಅಂದ್ರೆ ಕವರತ್ತಿ ಆಗಿರ್ತದೆ ಅಂತಕ್ಕಂಥದ್ದು ತುಂಬಾ ಪ್ರಮುಖವಾದ ವಿಷಯ. ಇನ್ನು ಮುಂದುವರೆದು ನಾವು ಈ ಆಗಸ್ಟ್ 2020ರಲ್ಲಿ ನಡೆದ ಇನ್ನೂ ಕೆಲವು ಘಟನೆಗಳನ್ನು ನೋಡ್ತಾ ಹೋಗೋಣ ಪ್ರಮುಖವಾಗಿ. ಸೊ ಯಾವುದಪ್ಪ ಅಂದ್ರೆ ಮಧ್ಯಪ್ರದೇಶದ ನೂತನ ರಾಜ್ಯಪಾಲರಾಗಿ ಆನಂದಿ ಬೆನ್ ಪಟೇಲ್ ಅವರು ನೇಮಕಗೊಂಡಿದ್ದಾರೆ. ಸೊ ನೂತನ ಅನ್ನೋದಕ್ಕಿಂತ ಇದು ಹೆಚ್ಚುವರಿಯಾಗಿ ಅಂತ ಕರಿಬೋದು ನಾವು. ಸೊ ಏನು ಹೆಚ್ಚುವರಿ, ಏನು ಹೆಚ್ಚುವರಿ ರಾಜ್ಯಪಾಲರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಆನಂದಿ ಬೆನ್ ಪಟೇಲ್ ಅವರನ್ನ ನೇಮಕ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಸೊ ಏನಕ್ಕಪ್ಪ ಅಂತಂದ್ರೆ ಈ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ಲಾಲ್ಜಿ ಟಂಡನ್ ಅಂತ ಇದು, ಲಾಲ್ಜಿ ಟಂಡನ್ ಅವರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಸೊ ಇವರು ವಯೋಸಹಜ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಅಂದ್ರೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ, ಅನಾರೋಗ್ಯವನ್ನು ಒಳಗಾಗೋದ್ರಿಂದ ಸೊ ಈ ಒಂದು ಕರ್ತವ್ಯ ನಿರ್ವಹಿಸೋದಕ್ಕೆ ಅವರಿಗೆ ಆಗೋದಿಲ್ಲ. ಹಾಗಾಗಿ ಪಕ್ಕದಲ್ಲೇ ಇದ್ದಂತಹ ಉತ್ತರ ಪ್ರದೇಶದ ರಾಜ್ಯಪಾಲೆಯಾದಂತಹ ಆನಂದಿ ಬೆನ್ ಪಟೇಲ್ ಅವರನ್ನ ಪ್ರಸ್ತುತ ಇವರಲ್ಲಿ ಉತ್ತರ ಪ್ರದೇಶದಲ್ಲಿ ರಾಜ್ಯಪಾಲರಾಗಿದ್ದರು ಆರಂಭದಲ್ಲಿ. ಸೊ ಇವರನ್ನೇ ಮಧ್ಯಪ್ರದೇಶಕ್ಕೆ ಕೂಡ ಲಾಲ್ಜಿ ಟಂಡನ್ ಅಂತಕ್ಕಂಥ ರಾಜ್ಯಪಾಲರಿಗೆ ಅನಾರೋಗ್ಯಕ್ಕೆ ಒಳಗಾಗಿದ್ದಕ್ಕೋಸ್ಕರನೇ ಆನಂದಿ ಬೆನ್ ಪಟೇಲ್ ಅವರಿಗೆ ಹೆಚ್ಚುವರಿಯಾಗಿ ಮಧ್ಯಪ್ರದೇಶದ ರಾಜ್ಯಪಾಲರಾಗಿ ರಾಷ್ಟ್ರಪತಿಗಳ ನೇಮಕವನ್ನು ಮಾಡ್ತಾರೆ. ಗೊತ್ತಾಯ್ತಾ? ಸೊ ಇವರು ಮಧ್ಯಪ್ರದೇಶಕ್ಕೆ ಡೈರೆಕ್ಟ್ ಆಗಿ ಬಂದವರಲ್ಲ, ಉತ್ತರ ಪ್ರದೇಶದ ರಾಜ್ಯಪಾಲರಾಗಿದ್ದರು. ಮಧ್ಯಪ್ರದೇಶದ ರಾಜ್ಯಪಾಲರ ಅನಾರೋಗ್ಯ ಕಾರಣದಿಂದ ರಾಷ್ಟ್ರಪತಿಗಳು ಇವರನ್ನು ಮಧ್ಯಪ್ರದೇಶದ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡ್ತಾರೆ. ಓಕೆನಾ? ಹೆಚ್ಚುವರಿ ರಾಜ್ಯಪಾಲರಾಗಿ ಮಧ್ಯಪ್ರದೇಶಕ್ಕೆ ಬಂದಂಥವರು ಆನಂದಿ ಬೆನ್ ಪಟೇಲ್ ಅವರಾಗಿರ್ತಾರೆ. ಹಾಗಾದ್ರೆ ಇವರು ಮೂಲತಃ ಎಲ್ಲಿಯವರು? ಗುಜರಾತ್ ರಾಜ್ಯದವರು. ಗುಜರಾತ್ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಗೊತ್ತಿರಬೇಕು ನಿಮಗೆ. ಏನೋ ನೋಡ್ರಿ, ಇಲ್ಲಿ ಸಾಮಾನ್ಯ ಜ್ಞಾನ ಇದೆ. ಅವರು ಮುಖ್ಯಮಂತ್ರಿ ಆದಾಗ ಪ್ರಚಲಿತ ಪ್ರಸ್ತುತ ಸಾಮಾನ್ಯ ಜ್ಞಾನ. ಗುಜರಾತ್ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಆನಂದಿ ಬೆನ್ ಪಟೇಲ್ ಅವರು ಆಗಿರ್ತಾರೆ. ಆನಂದಿ ಬೆನ್ ಪಟೇಲ್ ಅವರು ಗುಜರಾತ್ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ. ಹಾಗಾದ್ರೆ ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಯಾರು ಕಮೆಂಟ್ ಮಾಡ್ತೀರಾ? ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು? ಸೊ ಕಾಮೆಂಟ್ ಮಾಡುವುದರ ಮೂಲಕ ನೀವು ತಿಳಿಸಿ. ಸೊ ತುಂಬಾ ಸಿಂಪಲ್. ಸ್ವತಂತ್ರ ನಂತರದಲ್ಲಿ ಆದಂತಹ ಘಟನೆಗಳು ಇವೆಲ್ಲ, ಆರಂಭದಲ್ಲಿ ಆದಂತಹ ಘಟನೆಗಳು ಸಾಕಷ್ಟು ಜನ ಇದ್ದಾರೆ. ರಾಜ್ಯಪಾಲರಿದ್ದಾರೆ ಮಹಿಳೆಯರು, ಮುಖ್ಯಮಂತ್ರಿಗಳಿದ್ದಾರೆ. ನಾವು ರಾಷ್ಟ್ರಪತಿ ಅಂತಂದಾಗ ಕೇವಲ ಏಕೈಕ ಮಹಿಳಾ ರಾಷ್ಟ್ರಪತಿಯನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾರು ಮೊಟ್ಟ ಮೊದಲ ಮತ್ತು ಏಕೈಕ ಮಹಿಳಾ ರಾಷ್ಟ್ರಪತಿ ಭಾರತದವರು ಅಂತಂದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಆಗಿರ್ತಕ್ಕಂಥ ನಾವು ಕಾಣ್ತಾ ಹೋಗಬಹುದು. ಇನ್ನು ಈ ರಾಜ್ಯಪಾಲರ ನೇಮಕ ಆದ್ಮೇಲೆ ರಾಜ್ಯಪಾಲರಿಗೆ ಸಂವಿಧಾನದಲ್ಲಿ ಯಾವೆಲ್ಲ ಕರ್ತವ್ಯಗಳಿವೆ, ರಾಜ್ಯಪಾಲರ ಕರ್ತವ್ಯ ಏನು, ಅವರು ಯಾವ ರೀತಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ, ಯಾವ ರೀತಿ ಅವರ ನೇಮಕ ಮಾಡಲಾಗುತ್ತೆ, ಅವರ ಅರ್ಹತೆ ಏನಂತಕ್ಕಂಥದ್ದನ್ನ ನಾವು ಸಂವಿಧಾನದ ವಿಷಯದಲ್ಲಿ ನೋಡ್ತಾ ಹೋಗ್ಬೋದು. ನೀವು ಪ್ರತಿಯೊಂದು ಪ್ರಚಲಿತ ಘಟನೆಯನ್ನು ನೋಡಿದಾಗ ಪ್ರತಿಯೊಬ್ಬರ ನೇಮಕ ಮಾಡ್ತಾರಲ್ಲ ಅದೇ ಸಂದರ್ಭದಲ್ಲಿ ಏನೆಲ್ಲ ನಾವು ತಿಳ್ಕೊಳ್ಬಹುದು, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ನಾವು ಎಷ್ಟು ಕವರ್ ಮಾಡಬಹುದು ಅಂತ ಎಲ್ಲ ವಿಷಯಗಳನ್ನು ಅವತ್ತಿಂದ ಅವತ್ತೇ ಕವರ್ ಮಾಡಿದರೆ ನೀವು ಅತ್ಯಂತ ವೇಗವಾಗಿ ಯಶಸ್ಸನ್ನ ಪಡಿಬಹುದು. ಕೇವಲ ನೀವು ರಾಜ್ಯಪಾಲರ ನೇಮಕ ಆಗಿದ್ದರೆ ಅವರ ಹೆಸರು ಬರ್ಕೊಂಡ್ರೆ ಸಾಕಾಗಲ್ಲ. ಸೊ ರಾಜ್ಯಪಾಲರ ಮೇಲೆ ಬೇರೆ ಕ್ವಶನ್ ಬರಬಹುದು. ನಾವು ಇತ್ತೀಚೆಗೆ ನೋಡಿದಾಗ ಸಾಕಷ್ಟು ಪ್ರಶ್ನೆಗಳು ಬಂದು ರಾಷ್ಟ್ರಪತಿಗಳ ಮೇಲೆ ಕ್ವಶನ್ ಬಂದು, ನಮ್ಮ FDA ಎಕ್ಸಾಮ್ ಅಲ್ಲಿ ರಾಜ್ಯಪಾಲರ ಮೇಲೆ ಪ್ರಶ್ನೆಗಳು ಬರ್ತವೆ. ಕೇವಲ ಪ್ರಚಲಿತ ಅಂತಂದ್ರೆ ಇವತ್ತಿಂದ ಅಷ್ಟೇ ಅಲ್ಲ, ಅದರ ಹಿನ್ನೆಲೆ ಕೂಡ ಗೊತ್ತಿರಬೇಕು ನಮಗೆ, ಏನೆಲ್ಲ ರಾಜ್ಯಪಾಲರ ಕರ್ತವ್ಯಗಳೇನು. ಸೊ ಅದನ್ನ ಬಗ್ಗೆ ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಹಾಗಾದರೆ ಏನು ರಾಜ್ಯಪಾಲರು? ಒಂದು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಒಂದು ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಕಾರ್ಯಗಳು, ಕಾರ್ಯನಿರ್ವಾಹಕ ಅಧಿಕಾರಗಳು ಮತ್ತು ಕಾರ್ಯಗಳು ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರಿಗೆ ಸೇರಿರ್ತವೆ. ರಾಜ್ಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅಧಿಕಾರಗಳು ಮತ್ತು ಕಾರ್ಯಗಳು ಸಂವಿಧಾನಾತ್ಮಕವಾಗಿ ಯಾರಿಗೆ ಸೇರಿರ್ತವೆ? ರಾಜ್ಯಪಾಲರಿಗೆ ಸೇರಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು.
ಹಾಗಾದ್ರೆ ಎಷ್ಟನೇ ವಿಧಿ ಇವ್ರ ಬಗ್ಗೆ ಹೇಳ್ತದೆ ರಾಜ್ಯಪಾಲರ ಬಗ್ಗೆ ಅಂತಂದ್ರೆ ಸಂವಿಧಾನದ 153ನೇ ವಿಧಿಯು ಪ್ರತಿಯೊಂದು ರಾಜ್ಯಕ್ಕೆ ಸಂವಿಧಾನದ 153ನೇ ವಿಧಿಯು ಪ್ರತಿಯೊಂದು ರಾಜ್ಯಕ್ಕೆ ಯಾರಿರ್ಬೇಕು ಅಂತ ಹೇಳ್ತದೆ ರಾಜ್ಯಪಾಲರನ್ನ ಹೊಂದುವ ಅವಕಾಶವನ್ನು ಕಲ್ಪಿಸಿದೆ ಪ್ರತಿಯೊಂದು ರಾಜ್ಯಕ್ಕೆ 153ನೇ ವಿಧಿಯು ರಾಜ್ಯಪಾಲರನ್ನ ಹೊಂದುವ ಅವಕಾಶವನ್ನು ರಾಜ್ಯಗಳಿಗೆ ಕಲ್ಪಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಹಾಗೂ ಸಂವಿಧಾನದ 154ನೇ ವಿಧಿ ಏನಂತಪ್ಪ ಅಂದ್ರೆ ಕಾರ್ಯಾಂಗದ ರಾಜ್ಯದಲ್ಲಿನ ಈ ರಾಜ್ಯಪಾಲರು ಏನಪ್ಪ ಅಂದ್ರೆ ಕಾರ್ಯಾಂಗದ ಸಮಸ್ತ ಅಧಿಕಾರಗಳು ರಾಜ್ಯಪಾಲರಿಗೆ ಸೇರಿವೆ ನಾವೇನ್ ಕಾರ್ಯಾಂಗ ಅಂತ ನೋಡ್ತೀವಲ್ವ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂತ ನೋಡ್ತೀವಿ ಅದರಲ್ಲಿ ಕಾರ್ಯಾಂಗದ ಸಮಸ್ತ ಅಧಿಕಾರಗಳು ಯಾರಿಗೆ ಸೇರಿರ್ತವೆ ರಾಜ್ಯಪಾಲರಿಗೆ ಸೇರಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಹಾಗಾದ್ರೆ ಇವ್ರನ್ನ ಯಾರು ನೇಮಕ ಮಾಡ್ತಾರೆ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರೆ ಅಪ್ಪ ಅಂತಂದ್ರೆ ರಾಜ್ಯಪಾಲರನ್ನ ಸಂವಿಧಾನದ 155ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಕೇಂದ್ರ ಸಚಿವ ಸಂಪುಟ ಸೊ ಗೊತ್ತಿರಬೇಕು ನಿಮಗಿದೆ ಸೊ ರಾಷ್ಟ್ರಾಧ್ಯಕ್ಷರು ನೇರವಾಗಿ ರಾಜ್ಯಪಾಲರನ್ನು ನೇಮಕ ಮಾಡೋಕ್ಕಾಗೋದಿಲ್ಲ ಯಾರ ಒಂದು ಸಲಹೆಯ ಮೇರೆಗೆ ನೇಮಕ ಮಾಡ್ತಾರೆ ಅಂತ ಗೊತ್ತಿರಬೇಕು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ನೇಮಕ ಮಾಡ್ತಾರೆ ಯಾವ ವಿಧಿ 155ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಏನ್ ಮಾಡ್ತಾರೆ ರಾಜ್ಯಪಾಲರನ್ನ ನೇಮಕವನ್ನ ಮಾಡ್ತಾ ಹೋಗ್ತಾರೆ ಸೊ ಗೊತ್ತಿರಬೇಕು ನಿಮಗೆ ಇನ್ನ ಅರ್ಹತೆಗಳು ಅಂತ ಬಂದಾಗ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಅರ್ಹತೆಗಳು ಏನಪ್ಪಾ ಅಂತಂದ್ರೆ ಸೊ ಭಾರತೀಯ ಪ್ರಜೆ ಆಗಿರಬೇಕು ಮತ್ತು ಯಾವುದೇ ಲಾಭದಾಯಕ ಹುದ್ದೆಗಳಲ್ಲಿ ಇವರು ಇರಬಾರದು ಇನ್ನೊಂದು ಯಾವುದೇ ರೀತಿಯಾದಂಥ ಕೇಸ್ಗಳು ಅಥವಾ ಕ್ರಿಮಿನಲ್ ಕೇಸ್ಗಳು ಇವ್ರ ಮೇಲೆ ಇರಬಾರದು ಅಂತಕ್ಕಂಥದ್ದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿದೆ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಕ್ಕಂಥದ್ದು ವಿಷಯ ಏನಪ್ಪಾ ಅಂದ್ರೆ ಅರ್ಹತೆಯ ವಯಸ್ಸು ಈ ವಯಸ್ಸು ಅಂತಕ್ಕಂಥದ್ದು ನಿಮಗೆ ಅವಾಗವಾಗ ಕನ್ಫ್ಯೂಸ್ ಮಾಡ್ತಾ ಇರ್ತದೆ ಸೊ ಅದನ್ನ ನೀವು ಪಕ್ಕವಾಗಿ ಗೊತ್ತಿರಬೇಕು ನೋಡ್ರಿ ಸಂವಿಧಾನದ 157ನೇ ವಿಧಿಯಲ್ಲಿ ಸಂವಿಧಾನದ 157ನೇ ವಿಧಿಯಲ್ಲಿ ರಾಜ್ಯಪಾಲರ ಹುದ್ದೆಗೆ ಅರ್ಹತೆಗಳನ್ನ ನಿಗದಿಪಡಿಸಿದರು ಎಷ್ಟನೇ ವಿಧಿಯಲ್ಲಿ ರಾಜ್ಯಪಾಲರು ಆಗ್ಬೇಕು ಅಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ನಿಗದಿಪಡಿಸಿದಾರೆ ಅಂತಂದ್ರೆ ಸಂವಿಧಾನದ 157ನೇ ವಿಧಿಯಲ್ಲಿ ರಾಜ್ಯಪಾಲರಾಗೋದಕ್ಕೆ ಏನೆಲ್ಲ ಅರ್ಹತೆಗಳಬೇಕು ಅಂತ ನಿಗದಿಪಡಿಸಿರ್ತಕ್ಕಂಥದ್ದು ಹಾಗಾದ್ರೆ ರಾಜ್ಯಪಾಲರಾಗಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಎಷ್ಟಾಗಿರ್ಬೇಕು ಅಂತಂದ್ರೆ 35 ವರ್ಷ ಕನಿಷ್ಠ ವಯಸ್ಸು ಆಗಿರಬೇಕು 35 ವರ್ಷದ ನಂತರ ಅವರು ರಾಜ್ಯಪಾಲರಾಗಲು ಅರ್ಹತೆಯನ್ನ ಗಳಿಸಿಕೊಳ್ತಾರೆ ಮತ್ತೆ ಕಾಮನ್ ಆಗಿ ಗೊತ್ತಿರ್ತಕ್ಕಂಥದ್ದು ಭಾರತೀಯ ಪ್ರಜೆಯಾಗಿರಬೇಕು ಯಾವುದೇ ಲಾಭದಾಯಕ ಹುದ್ದೆಗಳಲ್ಲಿ ಇರಬಾರದು ಮತ್ತೆ ಇನ್ನೊಂದು ಯಾವುದೇ ರೀತಿಯಾದಂತೆ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರಬಾರದು ಅಂತಕ್ಕಂಥದ್ದನ್ನ ನೋಡ್ತೀವಿ ಅಲ್ವಾ ಇನ್ನೊಂದು ಅಸ್ತವ್ಯಸ್ತರಾಗಿರಬಾರದು ಅಂತಕ್ಕಂಥದ್ದು ಕಾಮನ್ ಆಗಿ ಸೊ ಅದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ ಸೊ ಮೇಜರ್ ಆಗಿ ನಾನು ಬೇಕಾಗಿರ್ತಕ್ಕಂಥ ಅರ್ಹತೆಯ ಕನಿಷ್ಠ ವಯಸ್ಸು ಎಷ್ಟಂತ ಸೊ 35 ವರ್ಷ ವಯಸ್ಸಾಗಿರಬೇಕು ಇನ್ನು ಮುಂದುವರೆದು ಈ ರಾಷ್ಟ್ರಪತಿ ಆಗೋದಕ್ಕೆ ಎಷ್ಟು ವಯಸ್ಸಾಗಿರಬೇಕು ಉಪರಾಷ್ಟ್ರಪತಿ ಆಗೋದಕ್ಕೆ ಎಷ್ಟು ವಯಸ್ಸಾಗಿರಬೇಕು ಅಂತ ನಾವು ನೋಡ್ಬೋದು ಪ್ರಶ್ನೆ ಬರ್ತದೆ ಕಾಮನ್ ಆಗಿ ಬರ್ತಕ್ಕಂಥ ಒಂದನ್ನು ನೋಡಿದಾಗ ಪ್ರತಿಯೊಂದನ್ನು ನಾವು ಅಧ್ಯಯನ ಮಾಡಿಬಿಡ್ಬೇಕು ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಸೊ ನಿಮಗೆ ಗೊತ್ತಿರಬೇಕು ರಾಷ್ಟ್ರಪತಿ ಆಗಬೇಕು ಉಪ ರಾಷ್ಟ್ರಪತಿ ಆಗಬೇಕು ಅಂದ್ರೂ ಕೂಡ 35 ವರ್ಷ ವಯಸ್ಸು ಆಗಿರಬೇಕಾಗಿರ್ತದೆ ನೋಡ್ರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಈ ಮೂರು ಹುದ್ದೆಗಳಿಗೆ ಕನಿಷ್ಠ ಅರ್ಹತೆಯ ವಯಸ್ಸು ಬಂದ್ಬಿಟ್ಟು 35 ವರ್ಷ ಹಾಗಾದ್ರೆ ಇನ್ನೂ ಸಹ ನಾವು ನೋಡ್ತಾ ಬಂದ್ರೆ ಸಂವಿಧಾನದಲ್ಲಿ ಕೆಲವೊಂದು ಎಲೆಕ್ಷನ್ಸ್ ಅಂತ ಬರ್ತವೆ ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಈ ಒಂದು ಸಭೆಗಳ ಸದಸ್ಯರಾಗಬೇಕು ಅಂದ್ರೆ ಮಿನಿಮಮ್ ಕನಿಷ್ಠ ಅರ್ಹತೆಯ ವಯಸ್ಸು ಎಷ್ಟು ಅಂತ ಪ್ರಶ್ನೆ ಬರ್ತದೆ ಕನಿಷ್ಠ ಅರ್ಹತೆಯ ವಯಸ್ಸು ಎಷ್ಟು ಫಾರ್ ಎಕ್ಸಾಂಪಲ್ ನಾವು ವಿಧಾನ ಸಭೆ ಮತ್ತು ಲೋಕ ಸಭೆ ಅಂತ ತಗೊಂಡಾಗ ಕನಿಷ್ಠ ನಾವು ಈ ಒಂದು ಸದನಗಳ ಸದಸ್ಯರು ಆಗ್ಬೇಕು ಅಂದ್ರೆ ಎಷ್ಟು ವಯಸ್ಸಾಗಿರ್ಬೇಕಪ್ಪ ಅಂದ್ರೆ 25 ವರ್ಷ ವಯಸ್ಸಾಗಿರ್ಬೇಕು ನಾವು ಈ ಒಂದು ಸದನಗಳ ಸದಸ್ಯರು ಆಗಬಹುದು ಅನ್ನತಕ್ಕಂಥ ಇನ್ನ ಮಿನಿಮಮ್ ಅರ್ಹತೆಗಳು ಈಗ ಹೇಳಿದ್ರಲ್ಲ ಯಾವೆಲ್ಲ ಬೇರೆ ಬೇರೆ ಅರ್ಹತೆಗಳು ಅವ್ರಿಗೆ ಇರ್ತಾವಲ್ಲ ಅದೇ ಅರ್ಹತೆಗಳು ಇವರಿಗೂ ಇರಬೇಕಾಗಿರ್ತದೆ ಇನ್ನು ನಾವು ವಿಧಾನ ಪರಿಷತ್ ಸೊ ನಿನ್ನೆ ನಾವು ಸ್ವಲ್ಪ ಅಧ್ಯಯನ ಮಾಡಿದ್ವಿ ವಿಧಾನ ಪರಿಷತ್ ಎಷ್ಟೆಲ್ಲ ಸ್ಟೇಟ್ಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಓಕೆ ವಿಧಾನ ಪರಿಷತ್ ಮತ್ತು ರಾಜ್ಯಸಭೆ ಅಂತ ಕರೀತೀವಿ ರಾಜ್ಯಸಭೆ ಈ ಒಂದು ಸದನಗಳ ವಿಧಾನ ಪರಿಷತ್ ಅಥವಾ ರಾಜ್ಯಸಭೆಯ ಸದನಗಳ ಸದಸ್ಯನ ಆಗ್ಬೇಕು ಅಂದ್ರೆ ಎಷ್ಟು ಅರ್ಹತೆಯ ಕನಿಷ್ಠ ವಯಸ್ಸು ಇರ್ಬೇಕಪ್ಪ ಅಂದ್ರೆ 30 ವರ್ಷ ವಯಸ್ಸಾಗಿದ್ರೆ ಈ ಒಂದು ಸದನಗಳ ಸದಸ್ಯರಾಗಲು ನಾವು ಅರ್ಹತೆಯನ್ನ ಪಡಿತಾ ಹೋಗ್ತೀವಿ ಇನ್ನು ಮುಂದುವರೆದ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೀನಿ
ಏನಪ್ಪಾ ಅಂದ್ರೆ ಇತ್ತೀಚೆಗೆ ಮತ್ತೆ ಪಿ ಡಿ ಒ ಎಕ್ಸಾಮ್ ಆಫರ್ ಆಗ್ತದೆ, ಸೊ ಅದ್ರ ಬಗ್ಗೆ ಅಧ್ಯಯನವನ್ನು ಶುರು ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ತಯಾರಿಯನ್ನು ನಡೆಸಿದ್ರಲ್ಲ. ಸೊ ಅವರಿಗೋಸ್ಕರ ಒಂದು ನೇರವಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಮುಗಿಸಿದಿರಲ್ಲ, ಇತ್ತೀಚೆಗೆ ಗ್ರಾಮ ಪಂಚಾಯತಿಯ ಎಲೆಕ್ಷನ್ ಕೂಡ ಮುಗಿಸಿದಿರ, ಹಾಗಾದ್ರೆ ನಿಮಗೆ ನೇರವಾದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗ್ರಾಮ ಪಂಚಾಯತಿಯ ಸದಸ್ಯನಾಗಲು ಇರತಕ್ಕಂಥ ಕನಿಷ್ಠ ವಯಸ್ಸಿನ ಅರ್ಹತೆ, ಗ್ರಾಮ ಪಂಚಾಯತಿ ಸದಸ್ಯ ಆಗಬೇಕು ಅಂದರೆ ನಿಮಗೆ ಕನಿಷ್ಠ ಎಷ್ಟು ವಯಸ್ಸಿನ ಅರ್ಹತೆಯನ್ನು ಹೊಂದಿರಬೇಕು ಅಂತ ಕಾಮೆಂಟ್ ಮಾಡುವುದರ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ರಾಷ್ಟ್ರಪತಿಯವರಿಗೆ ಆಗಬೇಕು ಅಂದರೆ ಇರ್ತಕ್ಕಂಥ ಅರ್ಹತೆಗಳು, ಅವರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಮಹತ್ವವಾದ ವಿಧಿಗಳಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗಿದ್ವಿ. ಇನ್ನು ಮುಂದುವರೆದು ಇವರ ಅಧಿಕಾರ ಅವಧಿ ಮೇಲೆ ಕ್ವಶನ್ ಬರುತ್ತೆ. ಅಧಿಕಾರ ಅವಧಿ ಎಷ್ಟನೇ ವಿಧಿ ಇವರ ಅಧಿಕಾರ ಅವಧಿಯ ಬಗ್ಗೆ ಹೇಳ್ತದೆ ಅಪ್ಪ ಅಂತಂದರೆ, 156ನೇ ವಿಧಿಯು ಇವರ ಅಧಿಕಾರ ಅವಧಿಯ ಬಗ್ಗೆ ಹೇಳ್ತದೆ. ಸೊ 156ನೇ ವಿಧಿಯ ಪ್ರಕಾರ 5 ವರ್ಷಗಳ ಕಾಲಾವಧಿಗೆ ಇವರು ನೇಮಕಗೊಂಡಿರ್ತಾರೆ. ಅಂದರೆ ರಾಷ್ಟ್ರಪತಿಗಳು ಇವರನ್ನ 5 ವರ್ಷಗಳ ಕಾಲಾವಧಿಗೆ ನೇಮಕ ಮಾಡಿರ್ತಾರೆ. ಸೊ 5 ವರ್ಷ ಇವರೊಬ್ಬರೇ ಅಂತಲ್ಲ, 5 ವರ್ಷಗಳ ಕಾಲಾವಧಿಗೆ ಇವರು ನೇಮಕ ಮಾಡಿರ್ತಾರೆ. ಮತ್ತು ಎಲ್ಲಿಯವರೆಗೆ ಇವರು ರಾಷ್ಟ್ರಪತಿಗಳ ವಿಶ್ವಾಸವನ್ನು ಹೊಂದಿರ್ತಾರೋ ಅಲ್ಲಿವರೆಗೆ ಅಧಿಕಾರವನ್ನು ಮುಂದುವರಿಸ್ತಾರೆ. ಸೊ ಮ್ಯಾಕ್ಸಿಮಮ್ 5 ಇಯರ್ಸ್, ಮ್ಯಾಕ್ಸಿಮಮ್ ಇವರು 5 ವರ್ಷಗಳವರೆಗೆ ಅಧಿಕಾರವನ್ನು ಮುಂದುವರಿಸಬಹುದು. ಸೊ ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ಇವರು ಕೇವಲ 1 ವರ್ಷದಲ್ಲೇ ಅಧಿಕಾರವನ್ನು ಕಳೆದುಕೊಳ್ಳಬಹುದು, ಅಂದರೆ ಅದೇ ರಾಜ್ಯದಲ್ಲಿ ಮುಂದುವರಬಹುದು ಅಥವಾ ಬೇರೆ ರಾಜ್ಯ ಕಳಿಸಬಹುದು. ಮ್ಯಾಕ್ಸಿಮಮ್ 5 ಇಯರ್ಸ್ ಮಿನಿಮಮ್ ಎಲ್ಲಿವರೆಗೆ ಅಂದರೆ ರಾಷ್ಟ್ರಪತಿಗಳು ಎಲ್ಲಿವರೆಗೆ ಅವಕಾಶವನ್ನು, ರಾಷ್ಟ್ರಪತಿಗಳಿಗೆ ಎಲ್ಲಿವರೆಗೆ ವಿಶ್ವಾಸವನ್ನು ನೋಡ್ರಿ ವಿಶ್ವಾಸವನ್ನು ಹೊಂದಿರುತ್ತಾರೋ ಅಲ್ಲಿವರೆಗೆ ಇವರು ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ನಾವು ಕಾಣ್ತಾ ಹೋಗ್ತೀವಿ. ಸೊ ಸಮಯ ಏನಾಗ್ತದೆ ಅಂತಂದರೆ, ರಾಷ್ಟ್ರಪತಿಗಳು ರಾಜ್ಯಪಾಲರನ್ನು ನೇಮಕ ಮಾಡಿ ಕೇವಲ ಒಂದೇ ವರ್ಷದಲ್ಲೇ ತೆಗಿತಕ್ಕಂಥ ಘಟನೆಗಳನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಓಕೆನಾ? ಎಷ್ಟು? 5 ವರ್ಷ ಮ್ಯಾಕ್ಸಿಮಮ್, 5 ವರ್ಷಗಳ ಕಾಲಾವಧಿಗೆ ನೇಮಕ ಮಾಡ್ತಾರೆ. 5 ವರ್ಷ ಇವರೊಬ್ಬರೇ ಅಂತ ಏನೋ ಇರ್ತಕ್ಕಂಥದ್ದಲ್ಲ. ನೆಕ್ಸ್ಟ್ ಪ್ರಮಾಣವಚನ. ಈ ಪ್ರಮಾಣವಚನ ಅಂತ ಬಂದಾಗ ರಾಜ್ಯಪಾಲರನ್ನು ನೇಮಕ ಮಾಡುವ ಸಂದರ್ಭದಲ್ಲಿ ಪ್ರಮಾಣವಚನ ಯಾರು ಬೋಧನೆ ಮಾಡ್ತಾರೆ, ಯಾರೋ ಇವರಿಗೆ ಪ್ರಮಾಣವಚನವನ್ನು ಬೋಧನೆ ಮಾಡ್ತಾರೆ ಅಂತ ನೋಡೋದಾದರೆ, ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್, ಆ ಒಂದು ರಾಜ್ಯದ, ಯಾವ ರಾಜ್ಯಕ್ಕೆ ಇವರು ನೇಮಕ ಆಗ್ತಾರಲ್ಲ, ಆ ಒಂದು ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಯಾರು ಬೋಧಿಸ್ತಾರೆ? ಯಾವ ರಾಜ್ಯಕ್ಕೆ ಅವರು ನೇಮಕಾತಿಯನ್ನು ಹೊಂದಿದಾರಲ್ಲ, ಯಾವ ರಾಜ್ಯದಲ್ಲಿ ಇವರು ರಾಜ್ಯಪಾಲರಾಗಿ ಹೋಗ್ಬೇಕಲ್ಲ, ಆ ಒಂದು ರಾಜ್ಯದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಅಂತ ಕರಿತೀವಿ, ಆ ಒಂದು ರಾಜ್ಯದ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಅಂತ ಕರೀತೀವಿ, ಮುಖ್ಯ ನ್ಯಾಯಮೂರ್ತಿಗಳು ಈ ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಮುಖ್ಯ ನ್ಯಾಯಮೂರ್ತಿ ಅಂತ ಬಂದ ತಕ್ಷಣ ಇತ್ತೀಚೆಗೆ ಒಂದು ಘಟನೆ ಆಯಿತು ಹೈಕೋರ್ಟ್ಗೆ ಸಂಬಂಧಪಟ್ಟ ಹಾಗಲ್ಲ. ಸೊ ಸುಪ್ರೀಂ ಕೋರ್ಟ್ಗೆ ಇತ್ತೀಚೆಗೆ ನೂತನ ಮತ್ತು ಅಥವಾ 48ನೇ ನೂತನ ಅಥವಾ 48ನೇ ಮುಖ್ಯ ನ್ಯಾಯಮೂರ್ತಿಯಾಗಿ, ಭಾರತದ ಸುಪ್ರೀಂ ಕೋರ್ಟ್ನ 48ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರು ನೇಮಕಗೊಂಡರು? ಸೊ ಇಲ್ಲಿ ಮುಖ್ಯ ನ್ಯಾಯಮೂರ್ತಿ ಅಂತ ಬಂದ ತಕ್ಷಣ ಇದು ಇತ್ತೀಚಿನ ಕರೆಂಟ್ ಅಫೇರ್ ಆಗಿರೋದ್ರಿಂದ ಸೊ ಆ ಒಂದು ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ ನೇರವಾಗಿ. ಸೊ ಎಲ್ಲರೂ ಇತ್ತೀಚಿನ ಕರೆಂಟ್ ಅಫೇರ್ ಅಂತ ಓದಿರ್ತಾರೆ. ಸೊ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬಿಡ್ತಾನೆ ಇರ್ತೀವಿ ಪ್ರತಿದಿನದ ಭದ್ರತೆ ಘಟನೆಗಳನ್ನು ಸಂಪೂರ್ಣವಾಗಿ ಅವ್ರ ಬಗ್ಗೆ ನಾವು ಬರೆದು ಹಾಕಿದ್ದೀವಿ. ಸೊ 48ನೇ ನ್ಯಾಯಮೂರ್ತಿಗಳಾಗಿ, ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕಗೊಂಡರು? ಸೊ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಕಮೆಂಟ್ ಮಾಡ್ತೀರಾ, ಎಲ್ಲರೂ ಈ ಒಂದು ಆನ್ಸರನ್ನು ಮಾಡಲೇಬೇಕು. ಭಾರತದ ಪ್ರಸ್ತುತ ನೂತನ 48ನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ನೇಮಕ ಹೊಂದಿದ್ದಾರೆ ಅಂತೇಳ್ಬಿಟ್ಟು ನೀವು ಕಾಮೆಂಟ್ ಮಾಡೋದ್ರ ಮೂಲಕ ಆನ್ಸರನ್ನು ಮಾಡಬೇಕು. ಸೊ 47 ಅಂತ ಬಂದ ತಕ್ಷಣ ನಾವು ಶರದ್ ಅರವಿಂದ್ ಬೋಬ್ಡೆ, SA ಬೋಬ್ಡೆ ಅಂತ ಕರಿತೀವಿ. 47ನೇ ಅವರು SA ಬೋಬ್ಡೆ ಅವರು ಕರ್ತವ್ಯವನ್ನು ನಿರ್ವಹಿಸಿ ಸೊ ಇತ್ತೀಚೆಗೆ ನಿವೃತ್ತಿಯನ್ನು ಹೊಂದಿದ ನಂತರ ಹೊಸದಾಗಿ 48ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ನೇಮಕಗೊಂಡಿದ್ದಾರೆ. ಸೊ ಅವರು ಯಾರು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಬೇಕಾಗಿ ಹೇಳ್ಕೊಳ್ತೀನಿ. ಇನ್ನು ಉಚ್ಚ ನ್ಯಾಯಾಲಯ ಅಂತ ಬಂದಾಗ ಕರ್ನಾಟಕದ ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಯಾರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ? ಅಭಯ್ ಶ್ರೀನಿವಾಸ್ ಓಕ. ಯಾರು? ಕರ್ನಾಟಕ ಅಂತ ಬಂದಾಗ ಎ ಎಸ್
ಓಕ ಅಂತ ಕರಿತೀವಿ. ಅಭಯ್ ಶ್ರೀನಿವಾಸ್ ಓಕ ಕರ್ನಾಟಕದ ಪ್ರಸ್ತುತ ಚೀಫ್ ಜಸ್ಟಿಸ್ ಆಗಿ ಇವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತ ನಾವು ನೋಡಬಹುದು. ಅಭಯ್ ಶ್ರೀನಿವಾಸ್ ಓಕ. ಇನ್ನು ಮುಂದುವರೆದು ಈ ರಾಷ್ಟ್ರಪತಿ ಸಾರಿ ರಾಜ್ಯಪಾಲರಲ್ಲಿ ಏನೆಲ್ಲ ಸಂವಿಧಾನ ಕೆಲವೊಂದು ವಿಶೇಷವಾದಂತಹ ಸವಲತ್ತುಗಳನ್ನು ಸಂವಿಧಾನ ಕೊಟ್ಟಿದೆ. ಸಂವಿಧಾನದ 361ನೇ ವಿಧಿಯಲ್ಲಿ ಈ ರಾಜ್ಯಪಾಲರಿಗೆ ಕೆಲವೊಂದು ವಿನಾಯಿತಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ಏನಪ್ಪಾ ವಿನಾಯಿತಿಗಳು ಅಥವಾ ಸೌಲಭ್ಯಗಳು ಅಂತಂತಂದರೆ, ರಾಜ್ಯಪಾಲರ ಕಾರ್ಯನಿರ್ವಹಣೆ ಹಾಗೂ ನಿರ್ಧಾರಗಳನ್ನು, ಅವರೇನು ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾರಲ್ಲ ಅದನ್ನು ಮತ್ತು ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ನಾವು ಪ್ರಶ್ನಿಸುವಂತಿಲ್ಲ. ಸೊ ರಾಜ್ಯಪಾಲರು ಯಾವ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇರ್ತಾರಲ್ಲ ಆ ಒಂದು ಕಾರ್ಯನಿರ್ವಹಣೆ ಮತ್ತು ಅವರ ತೀರ್ಮಾನಗಳನ್ನು ನಾವು ಯಾವುದೇ ಕಾರಣಕ್ಕೂ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಈ ಒಂದು ಸೌಲಭ್ಯವನ್ನು ಸಂವಿಧಾನ ಅವರಿಗೆ ಕೊಟ್ಟಿದೆ. ಇನ್ನು ಮುಂದುವರೆದು ಅವರ ಅಧಿಕಾರ ಅವಧಿಯಲ್ಲಿ ಇರ್ತಾರಲ್ಲ, ರಾಜ್ಯಪಾಲರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ಓಡೋದಕ್ಕೆ ಬರೋದಿಲ್ಲ. ರಾಜ್ಯಪಾಲರು ಅಧಿಕಾರ ಅವಧಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆಯನ್ನು ನಾವು ಹೂಡುವ ಆಗಿರುವುದಿಲ್ಲ. ಇನ್ನು ಮುಂದುವರೆದು ಅವರ ಅಧಿಕಾರ ಅವಧಿಯಲ್ಲೇ ಇದ್ದಾಗಲೇ ಬಂಧನದ ವಾರಂಟ್ ಅವರಿಗೆ ನೀಡುವ ಹಾಗಿಲ್ಲ, ಬಂಧನದ ವಾರಂಟ್ ಅವರಿಗೆ ನೀಡುವಂತಿಲ್ಲ. ನೋಡ್ರಿ, ಇಷ್ಟೆಲ್ಲ ಸೌಲಭ್ಯಗಳನ್ನು ನಮ್ಮ ಸಂವಿಧಾನ ರಾಜ್ಯಪಾಲರಿಗೆ ಕಲ್ಪಿಸಿರ್ತಕ್ಕಂಥದ್ದು. ಹಾಗಾದರೆ ಪ್ರಸ್ತುತ ಕರ್ನಾಟಕದ ರಾಜ್ಯಪಾಲರು ಯಾರು? ಇನ್ನೊಂದು ಪ್ರಶ್ನೆ ವಿದ್ಯಾರ್ಥಿಗಳೇ ನಿಮಗೋಸ್ಕರ. ಸೊ ಪ್ರತಿಯೊಂದು ವಿಷಯನೂ ತುಂಬ ಇಂಪಾರ್ಟೆಂಟ್, ಯಾವುದು ಸಿಂಪಲ್ ಅಂತ ಅಲ್ಲ, ಪ್ರತಿಯೊಂದು ವಿಷಯಗಳನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯವಾಗಿರುತ್ತೆ. ಹಾಗಾದರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿ ಯಾರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಓಕೆ, ಇನ್ನು ಮುಂದುವರೆದು ಸೊ ಮಧ್ಯಪ್ರದೇಶದ ಬಗ್ಗೆ ನೋಡ್ತಾ ಇದ್ವಿ ನಾವು. ಮಧ್ಯಪ್ರದೇಶ ರಾಜ್ಯ, ಈ ಮಧ್ಯಪ್ರದೇಶ ರಾಜ್ಯದ ಬಗ್ಗೆ ಸೊ ಅಲ್ಲಿ ಹೆಚ್ಚುವರಿಯಾಗಿ ನೇಮಕಗೊಂಡಂತಹ ಆನಂದಿಬೇನ್ ಪಟೇಲ್ ಅವರನ್ನು ಬಂದಾಗ ಇನ್ನು ಮುಂದೆ ಸಾಕಷ್ಟು ರಾಜ್ಯಪಾಲರ ಬಗ್ಗೆ ವಿಷಯಗಳನ್ನು ನೋಡ್ತಾ ಹೋದ್ವಿ. ಅದರದೇ ಒಂದು ಭಾಗವಾಗ ಈಗ ಮಧ್ಯಪ್ರದೇಶದ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ, ಮಧ್ಯಪ್ರದೇಶದಲ್ಲಿ ಸಾಕಷ್ಟು ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ ಬರುತ್ತೆ ನಮಗೆ. ಒಂದು ಎಕ್ಸಾಮ್ ಪರ್ಪಸ್ಗೆ ಏನೆಲ್ಲ ಇರಬಹುದು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಸಾಮಾನ್ಯ ಜ್ಞಾನವನ್ನು ನಾವು ನೋಡ್ತಾ ಇದ್ರೆ, ಈ ಮಧ್ಯಪ್ರದೇಶ ರಾಜ್ಯದ ರಾಜಧಾನಿ ಯಾವುದು, ಮಧ್ಯಪ್ರದೇಶ ರಾಜ್ಯದ ರಾಜಧಾನಿ ಯಾವುದು ಅಂತ ನಾವು ನೋಡ್ಬೋದು. ಮೊದಲನೇದಾಗಿ ಭೋಪಾಲ್ ಅಂತಕ್ಕಂಥದ್ದು ಮಧ್ಯಪ್ರದೇಶ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥದ್ದು. ಅಲ್ಲಿ ಯಾರು ಮುಖ್ಯಮಂತ್ರಿಗಳ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಂದರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿಯಾಗಿ ಪ್ರಸ್ತುತ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಈ ರಾಜ್ಯ ಯಾವಾಗ ರಚನೆ ಆಯಿತು? ಸೊ ನಾನು ನಿನ್ನೆ ನಿಮಗೆ ಈ ಆಂಧ್ರ ಪ್ರದೇಶ ರಚನೆ ಅಥವಾ ಯಾವಾಗ ರಚನೆ ಆಯಿತು ಅಂತ ಹೇಳುವಾಗ ಕೆಲವೊಂದು ಸಮಿತಿಗಳನ್ನು ಹೇಳಿದೆ. ಎಸ್ ಕೆ ಆರ್ ಸಮಿತಿ ಆಗಿರ್ಬೋದು, ಜೆ ವಿ ಪಿ ಸಮಿತಿ ಆಗಿರ್ಬೋದು, ಫಜಲ್ ಅಲಿ ಕಮಿಟಿ ಅಥವಾ ಸಮಿತಿ ಆಗಿರ್ಬೋದು. ಈ ಒಂದು ಫಜಲ್ ಅಲಿ ಸಮಿತಿಯ ಶಿಫಾರಸಿನ ಮೇರೆಗೆ ನೂತನ ರಾಜ್ಯಗಳು ಭಾರತದಲ್ಲಿ ರಚನೆ ಆಗ್ತವೆ. ಅಂತಹ ಸಂದರ್ಭದಲ್ಲಿ ಈ ಮಧ್ಯಪ್ರದೇಶ ಕೂಡ 1956 ನವೆಂಬರ್ 1ನೇ ತಾರೀಕು ಅಸ್ತಿತ್ವಕ್ಕೆ ಬರತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ ಅಲ್ವಾ. ಸೊ ಅದ್ರ ಬಗ್ಗೆ ನಿನ್ನೆ ಹೇಳಿದ್ದೀನಿ, ಅಲ್ಲಿ ನೋಡ್ಬೋದು. ಓಕೆ, ಇನ್ನು ಇದರಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, 2000ನೇ ಇಸವಿಯಲ್ಲಿ ಏನಪ್ಪ ಅಂದರೆ ಛತ್ತೀಸ್ಗಢ ಮಧ್ಯಪ್ರದೇಶದಿಂದ ವಿಭಜನೆಗೊಂಡು ಹೊಸ ರಾಜ್ಯವಾಗಿ ರಚನೆ ಆಗ್ತದೆ. ಯಾವ ರಾಜ್ಯ? ಛತ್ತೀಸ್ಗಢ. ಸೊ ಇದು ಗೊತ್ತಿರಬೇಕು ನಿಮಗೆ, ಎಷ್ಟೆಲ್ಲ ಅಸ್ತಿತ್ವಕ್ಕೆ ಬಂದು ಛತ್ತೀಸ್ಗಢ ಅಂತ ಹೇಳ್ಬಿಟ್ಟು 2000ನೇ ಇಸವಿಯಲ್ಲಿ ಛತ್ತೀಸ್ಗಢ ಅಂತಕ್ಕಂಥ ನೂತನ ರಾಜ್ಯ ಯಾವುದು? ಮಧ್ಯಪ್ರದೇಶದಿಂದ ವಿಭಜನೆಗೊಂಡು ರಚನೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಈ ಮುಂದುವರೆದು ಈ ಮಧ್ಯಪ್ರದೇಶದಲ್ಲಿ ಏನಪ್ಪ ವಿಶೇಷಪ್ಪ ಅಂದರೆ, ಈ ಭಾರತದಲ್ಲಿ ಆರ್ಥಿಕ ವರ್ಷವನ್ನು ಜನವರಿಯಿಂದ ಡಿಸೆಂಬರ್ ತಿಂಗಳಿಗೆ ಬದಲಿಸಿದ ಪ್ರಥಮ ರಾಜ್ಯ ಯಾವುದಪ್ಪ ಅಂತಂದರೆ ಮಧ್ಯಪ್ರದೇಶ ರಾಜ್ಯ. ಹಾಗಾದರೆ ಪ್ರಸ್ತುತ ಕರ್ನಾಟಕದಲ್ಲಿ ಆರ್ಥಿಕ ವರ್ಷ ಇನ್ನು ಏನಪ್ಪ ಇದೆ ಅಂತಂದರೆ, ಏಪ್ರಿಲಿಂದ ಮಾರ್ಚನ್ನು ನಾವು ಆರ್ಥಿಕ ವರ್ಷ ಇಲ್ಲಿ ಮೇಜರ್ ಆರ್ಥಿಕ ವರ್ಷ ಅಂತ ನಾವು ಕರಿತೀವಿ. ಆದರೆ ಮಧ್ಯಪ್ರದೇಶ ರಾಜ್ಯ ಏನು ಮಾಡಿದೆ, ಜನವರಿಯಿಂದ ಡಿಸೆಂಬರ್ಗೆ ಆರ್ಥಿಕ ವರ್ಷವನ್ನು ಬದಲಾಯಿಸಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಇನ್ನೊಂದು ವಿಶೇಷ, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ರಾಜ್ಯ ಯಾವುದು? ಮಧ್ಯಪ್ರದೇಶ. ಭಾರತದಲ್ಲಿಯೇ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂಥ ಯಾವ ರಾಜ್ಯ ಯಾವುದಪ್ಪ ಅಂತಂದರೆ ಮಧ್ಯಪ್ರದೇಶ ರಾಜ್ಯ ಆಗಿರುತ್ತೆ. ಹಾಗಾದರೆ ಎಷ್ಟನ್ನು ಹೊಂದಿದೆ? ಶೇಕಡ 25.11% ಅರಣ್ಯ ಪ್ರದೇಶವನ್ನು ಈ ಮಧ್ಯಪ್ರದೇಶ ರಾಜ್ಯ ಹೊಂದಿರತಕ್ಕಂಥದ್ದು. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಅರಣ್ಯ ಪ್ರದೇಶ ಇರತಕ್ಕಂಥದ್ದು? ಕರ್ನಾಟಕವನ್ನು ನಾವು ಕನ್ಸಿಡರ್ ಮಾಡೋದಾದರೆ ಕರ್ನಾಟಕದಲ್ಲಿ ಪ್ರಸ್ತುತ 20.11%
20.11% ಅರಣ್ಯ ಪ್ರದೇಶ ಪ್ರಸ್ತುತ ಇರತಕ್ಕಂತದ್ದು. ಇನ್ನು ಭಾರತ ಓವರಲ್ ಭಾರತದಲ್ಲಿ ಎಷ್ಟು ಅರಣ್ಯ ಪ್ರದೇಶ ಇದೆ? ಭಾರತದ ವಿಸ್ತೀರ್ಣವನ್ನು ಕಂಪೇರ್ ಮಾಡಿದಾಗ ಇಡೀ ಭಾರತದಲ್ಲಿ ಪ್ರಸ್ತುತ 21.67% ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ನಾವು ಕಾಣ್ತಾ ಹೋಗಬಹುದು. ಇನ್ನು ಮುಂದುವರೆದ ಮಧ್ಯಪ್ರದೇಶ ರಾಜ್ಯದಲ್ಲಿ ಗಾಂಧಿನಗರ ಅಣೆಕಟ್ಟು ಯಾವ ನದಿಗೆ ಇದೆ ಅಂದರೆ ಚಂಬಲ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುತ್ತದೆ. ಓಕೆ, ಈ ಮಧ್ಯಪ್ರದೇಶದಲ್ಲಿ ಮುಕುಂದಪುರ ಎಂಬ ಸ್ಥಳದಲ್ಲಿ ವಿಶ್ವದ ಮೊದಲ ಬಿಳಿ ಹುಲಿ ನೋಡ್ರಿ. ಸೊ ಹುಲಿ ಬಗ್ಗೆ ಹೇಳ ಈ ಕ್ವಶನ್ ಕೂಡ ಸಾಕಷ್ಟು ಬಾರಿ ಬರುತ್ತೆ. ಬಿಳಿ ಹುಲಿ ಅಭಯಾರಣ್ಯ ಅಥವಾ ಬಿಳಿ ಹುಲಿ ಸಫಾರಿ ಯಾವ ರಾಜ್ಯದಲ್ಲಿ ಇದೆ? ಮಧ್ಯಪ್ರದೇಶ ರಾಜ್ಯದಲ್ಲಿ ಇರತಕ್ಕಂಥದ್ದನ್ನು ನೀವು ನೋಡ್ತಾ ಹೋಗ್ಬೋದು. ಸೊ ಇದಿಷ್ಟು ಪ್ರಸ್ತುತ ನಾವು ಈ ಮಧ್ಯಪ್ರದೇಶ ರಾಜ್ಯ ಆಗಿರ್ಬೋದು, ಆನೆಗಣತಿ ಆಗಿರ್ಬೋದು, ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ಬೋದು, ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಎಲ್ಲರೂ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಇನ್ನು ಮುಂದುವರೆದು ಮೊದಲೇ ಹೇಳಿದ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಮೊಬೈಲ್ ಅಪ್ಲಿಕೇಶನ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲರೂ ಈ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅತಿ ಹೆಚ್ಚು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಅತ್ಯುತ್ತಮವಾದ ಜ್ಞಾನ ಭಂಡಾರವನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತೀವಿ. ಎಲ್ಲರೂ ವೀಕ್ಷಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.